श्री गुरुभ्यो नमः। हरिः ओम। ज्ञानानंदमयं देवं निर्मलस्फटिकाकृतिमाधारां सर्वविद्यानां हयग्रीवम् उपास्महे। ओम नमो भगवते वासुदेवाय। ओम नमो नारायण। नमस्कार। ಮಂಗಳವಾರ ನಮ್ಮ ತರಗತಿಗಳಿರತಕ್ಕಂತದ್ದು 92ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇಂಗ್ಲಿಷ್ ಕ್ಲಾಸಸ್ ನಾಳೆ ಮುಗಿತಾ ಇದೆ. ಹಾಗೆ ಮಂಗಳವಾರದಿಂದ ಬೆಳಿಗ್ಗೆ 11ರಿಂದ 1 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ. ಕುಟುಂಬ ಸಮೇತರಾಗಿ ಕಲಿಯಿರಿ. ನಿಮ್ಮ ಮನೆಯಿಂದನೇ ಕುತ್ಕೊಂಡು ವಾಟ್ಸ್ಆ್ಯಪ್ ಮುಖಾಂತರ ಲಿಂಕ್ ಬರುತ್ತೆ, ಒಂದು ಝೂಮ್ ಅಂತ ಬರುತ್ತೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಸ್ವಲ್ಪ ಇಂಟರ್ನೆಟ್ ಚೆನ್ನಾಗಿರೋದು ನೋಡ್ಕೊಳ್ಳಿ. ಆರಾಮಾಗಿ ಝೂಮಲ್ಲಿ ಪಾಠ ಕೇಳ್ಬೋದು, ನೀವು ಮಾತಾಡ್ಬೋದು, ನಾನು ಮಾತಾಡ್ಬೋದು, ನಾನೇ ಪಾಠ ಮಾಡೋದು, ಏನು ಟೆನ್ಷನ್ ಏನಿಲ್ಲ. ಸಂಜೆ 7ರಿಂದ 9 ಇರ್ತಕ್ಕಂಥದ್ದು ಸಂಕ್ಷಿಪ್ತವಾಗಿ ಆರಾಮಾಗಿ ಹೋಗ್ತಕ್ಕಂಥದ್ದು. ಜ್ಯೋತಿಷ್ಯ ಏನಂತ ಏನು ಕಷ್ಟದ ಸಬ್ಜೆಕ್ಟ್ ಅಲ್ವೇ ಇಲ್ಲ, ಭಾಳ ಈಸಿ, ಭಾಳ ಸುಲಭ ಸಬ್ಜೆಕ್ಟ್. ತುಂಬ ಜನ ಅದು ಏನೋ ಕಷ್ಟ, ನಮ್ಗೆ ತಲೆ ಹೋಗುತ್ತೋ ಇಲ್ವೋ ಏನೇನೋ ಮಾತಾಡ್ತಾರೆ. ಅಯ್ಯೋ ಅದೆಲ್ಲ ಹೇಳೋಕ್ಕಾಗಲ್ಲ. ಜಾಸ್ತಿ ಇಂಟ್ರೆಸ್ಟ್ ಇದೆಯಾ ಬಂದು ನೋಡ್ಬಿಡಿ. ಸುಮ್ಮನೆ ಏನೋ ಕಷ್ಟ ಅಂತ 1-2 ವರ್ಷದಿಂದ ಕೆಲವರು ಕಷ್ಟ ಕಷ್ಟ ಅಂತ ಕೂತಿದ್ದಾರೆ. ಈ ಕಾಂಬಿನೇಷನ್ಗಳು ಹೇಳಿ 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 ಅರ್ಧ ಜನಕ್ಕೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಸಂಕ್ಷಿಪ್ತವಾಗಿ ಕಲಿತಕ್ಕಂಥದ್ದು ಬರುತ್ತೆ. ಹಾಗೆ ನಮ್ಮ ಪ್ಲೇಸ್ಟೋರ್ಲಿರ್ತಕ್ಕಂಥ ಲೈಫ್ ಕಾಲಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡಿ 15 minutes ನಿಮ್ಮ ಜಾತಕದ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ನಮ್ಮ ತಂಡ. ಹಾಗೆ ಇದೇನು ಒಂದು ಸತಿ ಅಲ್ಲ, ಅದ್ಯಾರೋ ಇವತ್ತೇನೋ ನಮ್ಮ ಟೀಮ್ ಅವ್ರು ಯಾರೋ ಹೇಳಿದ್ರು ಏನೋ ಒಂದೇ ಸತಿ ಮಾತ್ರ ಮಾಡೋದು ಅಂತ, ಏನಿಲ್ಲ. ಸೊ ಎಷ್ಟು ಸತಿ ಬೇಕಾದ್ರೂ ನೀವು ಅಲ್ಲಿರ್ತಕ್ಕಂಥ ಮೊತ್ತನ ಹಾಕ್ಬಿಟ್ಟು ಕೇಳ್ಬೋದು. ಅದೇನು ಒಬ್ರಿಗೆ ಒಂದೇ ಸತಿ ಮಾತ್ರ ಹೇಳೋದು ಅಂತ ಏನಿಲ್ಲ, ಆ ಥರ ಏನೋ ರೂಲ್ಸ್ ಇಲ್ಲ. ಯಾರು ಎಷ್ಟು ಸತಿ ಬೇಕಾದ್ರೆ ಕೇಳ್ಬೋದು. ಯಾಕೆ ಯಾರೋ ಒಬ್ಬರೋ ಇಬ್ಬರು ಆ ಥರ ತಲೆ ಗೊತ್ತಿಲ್ಲದಂಗೆ ಹೇಳ್ತಾ ಇರ್ಬೋದು ಅನಿಸುತ್ತೆ. ಬಟ್ ಆದರೆ ಅದರಲ್ಲೇನೂ ಇಲ್ಲ. ನಿಮ್ಮ ಕುಟುಂಬದ ಎಲ್ಲನೂ ಕೇಳ್ಬೋದು, ಒಂದೊಂದೇ ಒಬ್ಬರೊಬ್ಬರದೇ ಹಾಕ್ಕೊಂಡು ಕೇಳ್ಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ. ಬರೀ ನಾವು 528 ಹಾಕಿದ ತಕ್ಷಣ ಒಬ್ಬರಿಗೆ ಮಾತ್ರ ಹೇಳ್ತೀವಿ, ಮತ್ತೆ ನೀವು ಇನ್ನೇನು ಕೇಳಂಗೇ ಇಲ್ಲ ಲೈಫಲ್ಲಿ, ಆ ಥರ ಏನಿಲ್ಲ. ಮತ್ತೆ ನೆಕ್ಸ್ಟ್ ಟೈಮ್ ಕೇಳಬೇಕು ಅಂದರೆ ನಿಮ್ಗೆ ಮತ್ತೆ 15 minutes ಸಿಗುತ್ತೆ, ಈಸಿ ಇದೆ. ಸೊ ಇವತ್ತು ಕಾಲ್ಸ್ ತೊಗೊಳ್ಳೋಣ. ನಮಸ್ಕಾರ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ 7/6/2003, 7/6/2003, 11:04, ಬಳ್ಳಾರಿಯಲ್ಲಿ ಗುರುಜಿ. 11:04 ಯಾವಾಗ? ಬೆಳಿಗ್ಗೆನಾ ರಾತ್ರಿನಾ? ಬೆಳಿಗ್ಗೆ. ಅದನ್ನ ಕ್ಲಿಯರ್ ಆಗಿ ಹೇಳ್ಬೇಕು. ಬೆಳಿಗ್ಗೆ 11:04. ಬಾಯಿ ತುಂಬಾ ಮಾತಾಡಿ. ಅದೇ ನೀಟ್ ಎಕ್ಸಾಮ್ ಬರ್ದಿದ್ಲು ಗುರುಜಿ, ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ಇದೇನು ಫಸ್ಟ್ ಟೈಮ್ ಕೇಳ್ತಾ ಇದ್ರೆ ಇದು? ಹೌದು ಗುರುಜಿ. ಏನೋ ನೋಡ್ದಂಗಿತ್ತಲ್ಲ ಇದು ಮೊನ್ನೆ. ಮುಂದಿನ ವಿದ್ಯಾಭ್ಯಾಸ ಹೆಂಗೈತೆ ಅಂತ ಕೇಳಬೇಕಿತ್ತು ಗುರುಜಿ. ಈಗೇನು ನೀಟ್ ಬಗ್ಗೆ ಹೇಳ್ಬೇಕಾ, ಏನ್ ಹೇಳ್ಬೇಕು? ನೀಟ್ ಬಗ್ಗೆನೇ. ಅದು ಲಾಂಗ್ ಟರ್ಮ್ ಕಳಿಸ್ಬೇಕು ಅಂತ ಅನ್ಕೊಂಡಿದ್ವಿ, ಮತ್ತೆ ಇದು ಸಿಗುತ್ತೋ ಇಲ್ಲ ಅಂತ ಕೇಳೋಣ. ಸಿಗೋ ಚಾನ್ಸಸ್ ಇದೆ. ಎಜುಕೇಶನ್ ಚೆನ್ನಾಗಿದೆ, ಆಯ್ತಾ? ಕನ್ಫರ್ಮ್ ಸಿಗುತ್ತೆ. ಒಂದು ಹಸಿರು ಕಲರ್ ದಾರ ಕಟ್ಕೊಳಕ್ ಹೇಳಿ, ಒಳ್ಳೇದಾಗತ್ತೆ. ನೆಕ್ಸ್ಟ್ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಳಿ. ನಮ್ದು ರೀಸೆಂಟ್ ಆಗಿ ನಮ್ಮ ಅಕ್ಕನಿಗೆ ಪಾಪ ಆಯ್ತು. ಅವ್ರದ್ದು ಯಾವ ನಕ್ಷತ್ರ ರಾಶಿ ಅನ್ನೋದು ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಗುರುಗಳೇ. ಯಾರನ್ನ ಕೇಳಿದ್ರೆ ಸುಳ್ಳು ಹೇಳ್ತಾರೆ, ಬರೀ ಆ ನಕ್ಷತ್ರ ಈ ನಕ್ಷತ್ರ ಅಂತ. ಯಾರು ಕೇಳಿದ್ರು ಸುಳ್ಳು? ಹೆಂಗ ಸಾಧ್ಯ? ಇಲ್ಲ, ಅದು ಒಬ್ರು ಆಶ್ಲೇಷ ನಕ್ಷತ್ರ ಅಂತ ಹೇಳಿದ್ರು, ಒಬ್ರು ಪುಷ್ಯ ನಕ್ಷತ್ರ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಆಯ್ತು. ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹೇಳಿ, ನಾನು ತಪ್ಪು ಹೇಳ್ಬಾರ್ದು. ಆಮೇಲೆ 29 ಜುಲೈ. ಓಕೆ. ಇದೇ 2022ನೇ. ಆಯ್ತು. ಟೈಮು 10:35 ರಾತ್ರಿ. 10 ಅಂದ್ರೆ 22:35. ಹುಟ್ಟಿದ ಊರು ಯಾವುದು? ದಾವಣಗೆರೆ ಅಲ್ಲ, ಚಿತ್ರದುರ್ಗ. ಏನೇನು ಕನ್ಫ್ಯೂಷನ್. ಚಿತ್ರದುರ್ಗ. ಓಕೆ. ಆಶ್ಲೇಷ ನಕ್ಷತ್ರ 2ನೇ ಪಾದ. ಗುರುಗಳ ಆಯ್ತಾ? ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ 2ನೇ ಪಾದ. ಹಾಗೇನೆ ಲಗ್ನ ಬಂದ್ಬಿಟ್ಟು ಮೀನ ಲಗ್ನ. ಕ್ಲಿಯರ್? ಡಿ ಯು ಇಂದ ಹೆಸರು ಸ್ಟಾರ್ಟ್ ಮಾಡಬೇಕು. ಡಿ ಇಂದ ಸ್ಟಾರ್ಟ್ ಮಾಡಬಹುದು. ಡಿ, ಎನಿಥಿಂಗ್ ಇನ್ ಡಿ ಇಸ್ ಗುಡ್. ಅರ್ಥ ಆಯ್ತಾ? 14 ದಿವಸ ಆಗಿದೆ ಹುಟ್ಟಿ. ಸೊ ಬುಧ ದಶೆ ಬರ್ತಾ ಇದೆ, ಏನು ತೊಂದರೆ ಇಲ್ಲ, ಆರೋಗ್ಯವಾಗಿರ್ತಾರೆ. ಆಯ್ತಾ? ಚೆನ್ನಾಗಿದೆ. 5-5 ಕಾಂಬಿನೇಷನ್ ಇದೆ. ಮಗು ಆರೋಗ್ಯವಾಗಿರುತ್ತೆ, ಜೀವನ ಚೆನ್ನಾಗಿದೆ. ಕೇತು ಬರುತ್ತೆ, ಕೇತುನಲ್ಲಿ 8 ಇದೆ. ಒಂದ್ ಸ್ವಲ್ಪ ಬಾಳೆಹಣ್ಣು ದಾನ ಮಾಡ್ಬಿಡಿ ಗುರುವಾರ ಅವಾಗ. ಓಕೆ, ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ನಮಸ್ಕಾರ ಗುರುಗಳೇ, ಹೇಳಿ. ಹಲೋ, ಕೇಳಿಸ್ತಾ ಇದೆಯಾ ಗುರುಗಳೇ? ಕೇಳಿಸ್ತದೆ, ಹೇಳಿ. ನನ್ನ ಹೆಸರು ನಾಗೇಂದ್ರ ಅಂತ. ಓಕೆ, ನನಗೆ ಕೆಲಸದ ಬಗ್ಗೆ ಹೇಳ್ಬೇಕು. ಡೇಟ್ ಆಫ್ ಬರ್ತ್ ಬಗ್ಗೆ ಹೇಳ್ತೀನಿ. 15/9. ಹೇಳಿ ಬೇಗ. ಹೇಳ್ತೀನಿ, 15/9/77. ಟೈಮ್ ಹೇಳಿ, ಪ್ಲೇಸ್ ಹೇಳಿ ಬೇಗ ಬೇಗ. ತುಂಬಾ ಲೇಟ್ ಮಾಡ್ತಾ ಇದ್ದೀರಾ. ಬೆಳಗ್ಗೆ 8:30. ಹುಟ್ಟಿದ ಊರು ಹೇಳಿ ಬೇಗ ಬೇಗ. 8:30 ಕುರುಗಳೇ. ಊರು ಹೇಳ್ರಿ ಸ್ವಾಮಿಗಳೇ. ಬೆಂಗಳೂರು. ಬೆಂಗಳೂರು. ಏನ್ ಕೇಳ್ಬೇಕು ಕೆಲಸದಲ್ಲಿ ಹೇಳಿ. ಕೆಲಸದ ಬಗ್ಗೆ. ಕೆಲಸದ ಬಗ್ಗೆ. ಕೆಲಸ ಚೆನ್ನಾಗಿದೆ. ನೆಕ್ಸ್ಟ್. ಹೌದು, ಕೆಲಸ ಚೆನ್ನಾಗಿದೆ. ಕೆಲಸ ಚೆನ್ನಾಗಿದೆ ಸರ್. ಇವಾಗ ಕೆಲಸ ಮುಂದಕ್ಕೆ ಆಫೀಸ್ ಬೈ ಕೆಲಸ ಸಿಗುತ್ತಾ ಗುರುಗಳೇ? ಈಗಲೇ ಸಿಕ್ಕಿದೆ, ಈಗಲೇ ಹೋಗ್ತಾ ಇದ್ದೀರಾ. ಕಾಂಬಿನೇಷನ್ ನೋಡಿದ್ರೆ ಇಲ್ಲ, ಅಲ್ಲಿ ಕೆಲಸ ಸ್ಟಾಪ್ ಆಗಿದೆ. ಅದಕ್ಕೆ ನೀವು ಬಿಟ್ರ ಅವರೇ ನಿಲ್ಸಿದ್ರ? ಇಲ್ಲ, ಅಲ್ಲಿ ದೂರ ಆಯ್ತು, ಟೈಮ್ ಸೆಟ್ ಆಗಿಲ್ಲ, 12 ಬಿಟ್ಟಿರೋದು ಅಂತ ಹೇಳಿ. ಕೆಲಸ ಇದೆ, ಇನ್ನೊಂದು ಸಿಗುತ್ತೆ. ಇಮಿಡಿಯೇಟ್ ಆಗಿ ಸಿಗುತ್ತೆ ಗುರುಗಳೇ? ಓ, ಇಮಿಡಿಯೇಟ್ ಆಗಿ ಸಿಗುತ್ತೆ. ಏನ್ ಟೆನ್ಷನ್ ತಗೋಬೇಡಿ ಆಯ್ತಾ. ಒಂದು ಗಣಪತಿ ಮಂತ್ರ ಹೇಳ್ಕೊಳ್ಳಿ, ಓಂ ಗಂ ಗಣಪತಿ ನಮಃ ಅಂತ. ಒಂದು 3-4 ದಿವಸದಲ್ಲಿ ಸಿಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ, ಮಾತಾಡಿ. ಲೈನಲ್ಲಿ ಇದೀರಲ್ಲ? ಹಲೋ, ಹೇಳಿ. ನೆಕ್ಸ್ಟ್ ಲೈನ್ ಕೊಡಿ, ರೆಡಿಯಾಗಿ. ಹಲೋ, ಹೇಳಿ. ಕೇಳಿಸ್ತಾ ಇದೆ ಸರ್. ನಮಗೆ ಸಿದ್ದೇಶ್ ಅಂತ ಹೇಳಿ. ವೆರಿ ಗುಡ್. ಸರ್, ಇದು 9 ಮದುವೆ ಬಗ್ಗೆ ಕರೆಕ್ಟ್ ಸರ್? ಕೇಳಿ. 9ನೇ ತಾರೀಕು 2ನೇ ತಿಂಗಳು 1989. ಸಮಯ ಬೆಳಿಗ್ಗೆ 9:30. ಹುಟ್ಟಿದೂರು? ಚಿತ್ರದುರ್ಗ. ಚಿತ್ರದುರ್ಗ. /9. ಸೂರ್ಯ ಮತ್ತೆ ಸೂರ್ಯ ಭುಕ್ತಿ ನಡೀತಾ ಇದೆ. 6:10. ದಶ ಸ್ಟ್ರಾಂಗ್ ಇಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಮ್ಯಾರಿಡ್ ಲೈಫು ಸ್ವಲ್ಪ ಈರುಳ್ಳಿ ದಾನ ಮಾಡಿ ಆಯ್ತಾ. ಪ್ರತಿ ಗುರುವಾರ ಈರುಳ್ಳಿ ಬಡವ್ರಿಗೆ ದಾನ ಮಾಡಿ, ಸ್ವಲ್ಪ ಬೇಗ ಸೆಟ್ ಆಗುತ್ತೆ. ಸದ್ಯಕ್ಕೆ ಸೂರ್ಯ ಭುಕ್ತಿ ಮತ್ತೆ 2000 ಡಿಸೆಂಬರ್ ಒಳಗಡೆ ನಿಮಗೆ ಯೋಗ ಇದೆ, ಈಗ ಬರುತ್ತೆ. ಬೇಗ ಫಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಚಂದ್ರನೊಳಗಡೆ ಇಲ್ಲ ಕಾಂಬಿನೇಷನ್ನು. ಮ್ಯಾಕ್ಸಿಮಮ್ ನಿಮಗೆ ಈ ವರ್ಷ ಡಿಸೆಂಬರ್ ಒಳಗಡೆ 12ನೇ ತಾರೀಕು 12 ಒಳಗಡೆ ಯೋಗ ಇದೆ. ಸೂರ್ಯ ಚೆನ್ನಾಗಿದ್ದಾನೆ. 29 ಕಾಂಬಿನೇಷನ್ 10 ಕಾಂಬಿನೇಷನ್ ಮದುವೆ ಯೋಗಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಕಾಂಬಿನೇಷನ್. ನೆಕ್ಸ್ಟ್ ಹೋದ್ರೆ ತುಂಬಾ ಕಷ್ಟ ಇದೆ. ಸೊ ಬೇಗ ಬಂದಿರತಕ್ಕಂಥದ್ದು ಆಗಿರ್ತಕ್ಕಂಥದ್ದು ತೀರಾ ಸೆಲೆಕ್ಟ್ ಮಾಡ್ಕೊಂಡು ಹೋಗೋದ್ ಬದಲು ಮಾಡ್ಕೊಳ್ಳಿ. ಯಾಕಂದ್ರೆ ದಶಾದಲ್ಲಿ 6-10 ಇದೆ, ಸ್ವಲ್ಪ ಹಿಂದಕ್ಕೆ ಪುಲ್ ಮಾಡ್ಬಿಡುತ್ತೆ. 6-10 ದಶಾ ಇದು ಇಂಡಿಕೇಟರ್. ಬಸ್ ಚೆನ್ನಾಗಿಲ್ಲ. ಡ್ರೈವರ್ ಇವಾಗ ಹತ್ತಿಸ್ಕೊಂಡು ಹೋಗಕ್ ರೆಡಿ ಇದ್ದಾನೆ. ಬೇಗ ಮಾಡ್ಕೊಳ್ಳಿ. ಮುಂದಿನ ಕರೆ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ. ನಮಸ್ತೆ ಗುರುಜಿ, ಕೇಳಿಸ್ತಾ ಇದೆ? ನಮ್ದು ಒಂದು ನಮ್ಮ ಮೊಮ್ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಿ. 4 ವರ್ಷ ಆಯ್ತು, ಇನ್ನು ಮಾತು ಬರ್ತಿಲ್ಲ ಅವನಿಗೆ. ಸುಮ್ಮನೆ 2 ವರ್ಷ ಬರ್ತಾನೆ. ಅಮ್ಮ ಅಪ್ಪ ಅಪ್ಪ ಅಂತ ಇಷ್ಟ ಅಂತಿದೆ. ಮುಂದೆ ಮಾತು ಬರ್ತಾ ಇಲ್ಲ. ಜನವರಿ ಹುಟ್ಟಿದ ಡೇಟು ಜನವರಿ 2, 4:28 ಹಗಲು. ಜನವರಿ 2 4:28 ಹುಟ್ಟಿದ್ದು ಹಗಲು. ವರ್ಷ ಯಾರು ತಗೊಳ್ಳೋದು? 2019. ಅದನ್ನ ಹೇಳಿ ಫಸ್ಟ್. 2019 ಜನವರಿ 2 ಅಂತ ಹೇಳ್ಬಿಟ್ಟು ಟೈಮ್ ಹೇಳ್ತಾ ಇದ್ರ. ಟೈಮ್ ಹೇಳಿ. 4:28 ಹಗಲ್ ಟೈಮ್. ಹಗಲ್ ಟೈಮ್. ಮಾತು ಬರ್ತಾ ಇಲ್ಲ ಅವನಿಗೆ. ಸುಮ್ಮನೆ 2 ವರ್ಷ. ಹಗಲ್ ಟೈಮ್ ಅಂತಂದ್ರೆ ಹೆಂಗೆ ಅದು? ಹೆಂಗ್ ತಗೊಳ್ಬೇಕು ನಾನು? ಹಗಲ್ ಟೈಮ್ ಅಂದ್ರೆ 4:28 ಬೆಳಿಗ್ಗೆ. ಅದು ಹಗಲಿರುತ್ತವಾಗ ತುಂಬಾ ಸೂರ್ಯ ಬಂದ್ಬಿಟ್ಟಿರ್ತಾನೆ. AM ಅಂತ ತಗೊಳ್ಬೇಕಾ ಏನಮ್ಮ? ಸಂಜೆನೂ 4 ಹಗಲಿರುತ್ತೆ. ಇಲ್ಲ, ಸಾಯಂಕಾಲ ರೀ. 4:28 ಮತ್ತೆ ಬೆಳಿಗ್ಗೆ ಅಂತೀರಾ, ಈಗ ಸಾಯಂಕಾಲ ಅಂತೀರಾ? ಇಲ್ಲ, ಸಾಯಂಕಾಲ ರೀ. 4:28 AM PM ಅಂದ್ರೆ ಈಸಿ ಅಲ್ಲಮ್ಮ. 4:28 PM ಅಂತ ಹೇಳ್ಬೋದಮ್ಮ. ಹೌದ್ರಿ, ನಮ್ಗೆ ಹೇಳಕ್ ಬರ್ತಾ ಇಲ್ಲ. ಮಾತು ಬರ್ತಾ ಇಲ್ಲ, ಅದಕ್ಕೆ ಕೇಳಬೇಕು. ಯಾವ ಊರು ಹುಟ್ಟಿರೋದು? ಕೊಪ್ಪಳ, ರಾಯಚೂರು ಡಿಸ್ಟಿಕ್, ಕೊಪ್ಪಳ. ಆಯ್ತು. ಚೆಕ್ ಮಾಡ್ತಾ ಇದೀನಿ. ಸ್ವಲ್ಪ ಸಮಾಧಾನ ಇದ್ರೆ ಒಳ್ಳೇದು. ನಾವು ಕಾಂಬಿನೇಷನ್ ನೋಡಬೇಕು. 2 8 11. ಎಸ್ 2 8 11 ಇಲ್ಲ, ಇಲ್ಲಿ 2 ಇಲ್ಲ ದಶಾದಲ್ಲಿ. ಭುಕ್ತಿಲಿ ಶುಕ್ರ 6 11, ಸೂರ್ಯನಲ್ಲಿ 7 12, 2 7 5 ಕಾಂಬಿನೇಷನ್ ಬರ್ತಾ ಇದೆ ಇನ್ ಮೂನ್. ಓಕೆ, ಸ್ಯಾಟರ್ನ್ ಮೂನ್ ನಿಧಾನಕ್ಕೆ ಬರುತ್ತೆ. 2024 ಸೆಪ್ಟೆಂಬರ್ ಮೇಲೆ ಫಾಸ್ಟ್ ಆಗ್ತಾರೆ. ಹೌದು ಗುರುಜಿ. ಎಸ್ ಡೆಫಿನೆಟ್ಲಿ. ಓಕೆ, 2 8 12 ಬರಬಾರ್ದು. ಇಲ್ಲಿ 12 ಕಾಂಬಿನೇಷನ್ ಮಾತ್ರ ತೋರಿಸ್ತಾ ಇದೆ. ಸ್ವಲ್ಪ ನನ್ನ ಸಜೆಷನ್ನು, ಇಲ್ಲಿ ಮಂಗಳನಿಗೆ ತೊಗರಿ ಬೇಳೆ ದಾನ ಮಾಡಿ ಮಂಗಳವಾರ. ಆಯ್ತಾ? ಕುತ್ತಿಗೆಗೆ ಹಸಿರು ಕಲರ್ ದಾರದಲ್ಲಿ 4 ಮುಖದ ರುದ್ರಾಕ್ಷಿ ಹಾಕಿ. ಓಕೆ, 4 ಮುಖದ ರುದ್ರಾಕ್ಷಿ ಹಾಕಿ. ಒಂದು ಕೇಸರಿ ತಗೊಳ್ಳಿ. ಈ ಕೇಸರಿ ಬರುತ್ತೆ, ಅದೇ ಏನಂತಾರೆ ಪಾಯಸಕ್ಕೆ ಹಾಕ್ತಾರಲ್ಲ ಕೇಸರಿ, ಆರೆಂಜ್ ಕಲರ್ ಇರತಕ್ಕಂಥ ಕೇಸರಿ, ಅದನ್ನು ತಗೊಳ್ಳಿ. ಅದರಲ್ಲಿ ಒಂದು ಯಾವುದಾದ್ರು ಒಂದು ಕಡ್ಡಿ ಯೂಸ್ ಮಾಡಿ, ಒಂದು ಸಾಫ್ಟ್ ಆಗಿರೋ ಕಡ್ಡಿ, ಚುಚ್ಚಬಾರ್ದು. ನಾಲಿಗೆ ಮೇಲೆ ಐಮ್ ಅಂತ ಬರಿಬೇಕು. ಐಮ್ ಹಿಂಗೆ ಬರ್ಬಿಟ್ಟು ಕನ್ನಡದಲ್ಲಿ ಐ ಅಂತ ಹಾಕ್ಬಿಟ್ಟು 0. ಸೊ ಮಗು ಮಲಗಿರ್ಬೇಕಾದ್ರೆ ತೊಡೆ ಮೇಲೆ ಮಲಗಿಸ್ಕೊಂಡು ಕುತ್ತಿಗೆ ಮೇಲೆ ಒಂದು ಕೈ ಇಟ್ಕೊಂಡು ಓಂ ಐಂ ನಮಃ ಅಂತ ಹೇಳಿ 108 ಸತಿ ಹೇಳಬೇಕು. ಓಂ ಐಂ ನಮಃ ಅಂತ. ಹಾಗೆ ಮಧ್ಯಾಹ್ನ ಟೈಮ್ ಇದ್ದಾಗ 108 ಸತಿ ಓಂ ಐಂ ನಮಃ. ಸಂಜೆ ಟೈಮ್ ಇದ್ದಾಗ ಓಂ ಐಂ ನಮಃ. ಸೊ ಕುತ್ತಿಗೆಗೆ ಕಾಂಬಿನೇಷನ್ 2 7 5 ಕಾಂಬಿನೇಷನ್ ಬುಧನಲ್ಲಿ ಬಂದಿದೆ. 4 ಮುಖದ ರುದ್ರಾಕ್ಷಿ ಹಾಕಿ. ಬರೋದೇ ಇಲ್ಲ ಅಂತ ತೋರಿಸ್ತಾ ಇಲ್ಲ, ಸ್ಲೋ ಸ್ಪೀಕರ್ ಅಂತ ತೋರಿಸ್ತಾ ಇದೆ 6 ಕಾಂಬಿನೇಷನ್ ಬಂದಿರೋದ್ರಿಂದ. ಮುಂದಿನ ಕರೆ. ಹಲೋ, ನಮಸ್ಕಾರ. ಹಲೋ ಗುರುಜಿ, ನಮಸ್ತೆ. ಹೇಳಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ಥ್ಯಾಂಕ್ ಯು ಸರ್, ವೆರಿ ಗುಡ್. ಬೆಳಗಾವಿಯಿಂದ ಮಾತಾಡೋದ್ರಿ ಸರ್. ವೆರಿ ಗುಡ್. ನನ್ನ ತಾಯಿ ಆರೋಗ್ಯ ಬಗ್ಗೆ ಕೇಳೋದಿತ್ರಿ ಗುರುಜಿ. ಹೇಳಿ. ಅವ್ರು ಯಾವತ್ತು ಬರೀ ತಲೆ ಉರಿದು ಮೈ ಉರಿದು ಅಂತಾರ್ರಿ ಸರ್. ಬರೀ ಬಾಳ ದಿನದಿಂದ ತ್ರಾಸ ಐತ್ರಿ. ಅದು ಒಟ್ಟು ಏನ ಹಾಸ್ಪಿಟಲ್ ತೋರಿಸಿರೋ ಇದನ್ನ ಗುಣ ಅನಿಸ್ವತ್ರಿ. ನಂಬರ್ ಹೇಳಿ. 1 2 2 49 46. ಎಷ್ಟು ಏಜು? ಇವಾಗ 55+ ಇದೆ ಸರ್. ಓಕೆ, ಸಿಕ್ಸ್ 10 ಕಾಂಬಿನೇಷನ್ ಇದೆ. 6 ಕಾಂಬಿನೇಷನ್ ಯಾವ್ದಾದ್ರು ಹಿಟ್ ಆಗಿದೆ. 8 ಸ್ಯಾಟರ್ನ್ ಇದೆ. ಓಕೆ, ಸ್ಯಾಟರ್ನ್ ನಿವಾರಣೆ 8 ಹೋಗಬೇಕು. ಪ್ರತಿ ಶನಿವಾರ ಮೈಗೆ ತಲೆಗೆ ಎಲ್ಲ ಎಳ್ಳೆಣ್ಣೆ ಹಾಕಿ ಹಚ್ಚಿ ಸ್ನಾನ ಮಾಡಬೇಕು. ಇದು ಮಾಡೋದ್ರಿಂದ ಅವ್ರಿಗೆ ಅದು ನಿವಾರಣೆ ಆಗಬೇಕು, ಸ್ಯಾಟರ್ನ್ ಆಚೆ ಹೋಗಬೇಕು. ಅದ್ರ ಜೊತೆಗೆ ಎಳ್ಳೆಣ್ಣೆನೂ ದಾನ ಮಾಡಬೇಕು. ಎಳ್ಳೆಣ್ಣೆ ಯಾವಾಗ ಮಾಡೋದಿಲ್ಲ ಗುರುಜಿ? ಶನಿವಾರನೇ ದಾನ ಮಾಡಿ. ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ. ನಿಮಗೆ 4 ರಿಂದ 5 ವಾರದೊಳಗೆ ರಿಸಲ್ಟ್ ಸಿಗ್ತದೆ. ಆಯ್ತಾ? ಕೇತುವಿನ ಮಂತ್ರ ಆಗಿರ್ತಕ್ಕಂಥ ಓಂ ಕೆಂ ಕೇತುವೆ ನಮಃ ಅಂತ ಹೇಳ್ಕೊಳಕ್ ಹೇಳಿ. ಕ್ಲಿಯರ್? ಮೇಜರ್ ಏನು ಪ್ರಾಬ್ಲಮ್ ಇಲ್ಲ. ಅದೊಂದು ನೀವು ಶನಿಗೆ ದಾನ ಮಾಡಿದ್ರೆ ಸಾಕು. ಎಳ್ಳೆಣ್ಣೆ ದಾನ, ಎಳ್ಳೆಣ್ಣೆ ಸ್ನಾನ ಮಾಡಿದಾಗ ಏನಾಗುತ್ತೆ, ಅದನ್ನ ಹಚ್ಕೊಳ್ತೀವಿ ಫಸ್ಟು. ಅದನ್ನ ಮತ್ತೆ ಸ್ನಾನದಲ್ಲಿ ನಿರ್ಮೂಲನೆ ಆಗುತ್ತೆ. ಖಂಡಿತ ಒಳ್ಳೇದಾಗತ್ತೆ. ಯಥೇಚ್ಛವಾಗಿ ಕೇತುವಿನ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಬಿಡಿ, ಅನ್ಲಿಮಿಟೆಡ್. ಲೈಕ್ ಓಂ ಕೆಂ ಕೇತುವೆ ನಮಃ, ಓಂ ಕೆಂ ಕೇತುವೆ ನಮಃ ಅಂತ 48 ಡೇಸ್ ಅಲ್ಲಿ ರಿಲೀಫ್ ಬರುತ್ತೆ. ಒಳ್ಳೇದಾಗಲಿ. ಒಂದು ನವಗ್ರಹ ತಾಯ್ತ ಸಾಧ್ಯವಾದ್ರೆ ಹಾಕಕ್ಕೆ ಸಜೆಸ್ಟ್ ಮಾಡ್ತೀನಿ. ನವಗ್ರಹ ತಾಯ್ತ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ನಮಸ್ಕಾರ ಗುರುಜಿ. ಹೇಳಿ. ಅಮಿತಂದ ಮಾತಾಡೋದು. ತುಂಬಾ ಚೆನ್ನಾಗಿ ಬರ್ತಾ ಇದ್ದೀನಿ ಕಾರ್ಯಕ್ರಮ. ಥ್ಯಾಂಕ್ ಯು ವೆರಿ ಮಚ್. ವೆರಿ ಗುಡ್. ನೋಡ್ತಾ ಇದ್ದೀವಿ ನಾವು. ತುಂಬಾ ಫಾಲೋ ಮಾಡ್ತೀವಿ ಗುರುಜಿ. ಅಶ್ವಾರೂಢ ಮಂತ್ರ ಹೇಳಿದ್ರಿ ಸ್ವಲ್ಪ ತಿಂಗಳ ಹಿಂದೆ ನೀವು. ಅದೆಲ್ಲ ಯೂಸ್ ಆಗಿದೆ ನಮ್ಗೆ. ಆಫೀಸ್ ಹೆಲ್ಪ್ ಆಗುತ್ತೆ. ಎಸ್, 100% ಹೆಲ್ಪ್ ಆಗುತ್ತೆ. ಆಮೇಲೆ ಶಿವರಾತ್ರಿ ದಿವಸ ಓಂ ನಮಃ ಶಿವಾಯ ಶಿವಾಯ ಓಂ ತುಂಬಾ ಅವೆಲ್ಲ ಫಾಲೋ ಮಾಡ್ತಿರ್ತೀವಿ. ಪ್ರೊಡಿಕ್ಷನ್ 100% ಸರ್. ನಮ್ಮ ಉಗಾದಿ ಪ್ರೊಡಿಕ್ಷನ್ ಎಲ್ಲಾನು ಪರ್ಫೆಕ್ಟ್. ಮಳೆ ಜಾಸ್ತಿ ಅಂತ ಹೇಳಿದೀವಿ, ಬಂದಿದೆ. ಹರ್ಗರ್ ಪರ್ ಅಂತ ಹೇಳಿದೀವಿ, ಅದು ನಡೀತಾ ಇದೆ. ಕರೆಕ್ಟ್ ಅಲ್ವಾ? ಮೂವ್ಮೆಂಟ್ ಕರೆಕ್ಟ್ ಸರ್. ಯಾವುದು ಫ್ಲಾಪ್ ಆಗಿಲ್ಲ. ಸ್ಪ್ರೆಡ್ ಮಾಡಬೇಕು ಅಷ್ಟೇ. ನಕ್ಷತ್ರ ನಾಡಿ ಒಂದೇ ಜ್ಯೋತಿಷ್ಯ 100% ಕರ್ನಾಟಕದಲ್ಲಿ ಅಂತ ಸ್ಪ್ರೆಡ್ ಮಾಡಬೇಕು. ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಕಾಲ್ ಮಾಡ್ತಾ ಇದ್ದೀರಾ, ನಮಗೆ ಗುರುದಕ್ಷಿಣೆ ನೀವು ಕೊಡಬೇಕು ಅಂತಂದ್ರೆ ಈ ಸ್ಪ್ರೆಡ್ ನಕ್ಷತ್ರ ನಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನು ಇಲ್ಲ. ಒಳ್ಳೇದಾಗ್ಲಿ. ಮಂತ್ರದಿಂದ ಪರಿಹಾರ ಅಂತ ಹೇಳ್ತೀರಾ, ತುಂಬಾ ಖುಷಿ ಆಗುತ್ತೆ. ಮಂತ್ರ ಒಂದೇನೆ ಪರಿಹಾರ ಕಲಿಯುಗದಲ್ಲಿ. ಸುಮ್ನೆ ಅದು ಇದು ಪೂಜೆ ಅಂತ ಓಡೋಗ್ತಾ ಇದ್ರೆ ಮುಟ್ಟಾಳ್ರು. ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ನಮಗೆ. 100% ಎಲ್ಲರೂ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದಾರೆ ಸರ್. ಪೂಜೆ ಮಾಡಿ ಕೈ ಸುಟ್ಕೊಂಡಿದ್ದಾರೆ, ಬೈಕೋತಾ ಇದಾರೆ ಅಷ್ಟೇ. ಪೂಜೆ ಮಾಡಿಸೋರ್ನು ಬೈಕೋತಾ ಇದಾರೆ, ಪೂಜೆ ಮಾಡಿಸ್ಕೊಂಡು ಬೈಕೋತಾ ಇದಾರೆ, ದುಡ್ಡು ಹಾಳು ಮಾಡಿ ಅವ್ರ ಗಂಡಂದ್ರು ಬೈತಾ ಇದಾರೆ, ಏನು ಖರ್ಚು ಮಾಡಿಸ್ದೆ ಹಿಂಗಾಯ್ತು ಅಂತ. ಇದೆಯೋ ಇಲ್ವೋ ಫಸ್ಟ್ ನೋಡ್ಬೇಕು, ಆಮೇಲೆ ಒಂದು ಸಣ್ಣ ಪ್ರಯತ್ನ ಮಾಡ್ಬೇಕಷ್ಟೇ. ದೇವರ ಧ್ಯಾನ ಕಲಿಯುಗದಲ್ಲಿ ಆಡಂಬರ ಜಾಸ್ತಿ ಏನ್ ಸರ್? ಕಲಿಯುಗದಲ್ಲಿ ಆಡಂಬರ ಜಾಸ್ತಿ, ಡೆಕೋರೇಷನ್ ಜಾಸ್ತಿ. ಡೆಕೋರೇಷನ್ ಇಂದ ಯಾವ್ದು ದೇವರು ತೃಪ್ತಿ ಆಗಲ್ಲ. ಮಂಡಲ ಬಿಡಿಸಿ ಡೆಕೋರೇಷನ್ ಮಾಡಿದ ತಕ್ಷಣ ನಮ್ಗೇನು ಕೋಟಿ ಬರಲ್ಲ. ನಮ್ಮ ತಾಣೆ ಬರದಲ್ಲಿ ಇದ್ರೆ ನಾವು ಎಲ್ಲಿ ಬಿದ್ದಿದ್ರು ಕೂಡ ಹುಡ್ಕೊಂಬಂದು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ ಅಲ್ವಾ? ಮನಿ ಆರ್ಡರ್ ಇದ್ದಂಗೆ. ಮನಿ ಆರ್ಡರು ನೀವು ಎಲ್ಲಿದ್ದೀರೋ ಫೋನ್ ಮಾಡಿ ಎಲ್ಲಿದ್ದೀರಾ ಸರ್ ಅಂತ ಹೇಳಿ, ಆ ಪೋಸ್ಟ್ ಮ್ಯಾನ್ ಬಂದ್ಬಿಟ್ಟು ಅಲ್ಲಿ ಹೊಲದಲ್ಲಿದ್ರು ಕೊಡ್ತಾನೆ, ಅಲ್ಲಿ ಮರದ ಹತ್ರ ನಿಂತಿದೀವಿ ಅಂತ ಕೊಡ್ತಾನೆ, ಮನೇಲಿ ಕೂತಿದೀವಿ ಸುಮ್ಮನೆ ಅಂದ್ರೂ ಅಲ್ಲಿ ಬಂದು ಮನಿ ಆರ್ಡರ್ ಬಂದು ಬೀಳುತ್ತೆ. ದಟ್ ಈಸ್ ವಾಟ್ ಈಸ್ ಅವರ್ ಯೋಗ. ಏನ್ ಕೇಳ್ಬೇಕು ಹೇಳಿ? ನನ್ನ ಬಗ್ಗೆ ಕೇಳಿತ್ತು. 6/3/1979 ಟೈಮ್ 11:30 AM. ಹುಟ್ಟಿದೂರು ರಾಣೆಬೆನ್ನೂರು. ಪ್ರಶ್ನೆ? ಗುರುಜಿ, ಮನೆ ತಗೊಳ್ಬೇಕು ಅನ್ಕೊಂಡಿದ್ವಿ, ಅದೇ ತಗೊಳ್ತೀನಿ. ಯಾರ ಹೆಸರಲ್ಲಿ? ನನ್ನ ಹೆಸರಲ್ಲಿ ಗುರುಜಿ. ವೆರಿ ಗುಡ್. 4 6 8 11 12 ತಗೊಳ್ಬೇಕು. ಫಸ್ಟ್ ದಶ 4 ಇದೆ, 6 ಇದೆ, ಎಸ್ ಪ್ರಾಪರ್ಟಿ ತಗೋಬಹುದು ಅಂತ ಹೇಳುತ್ತೆ. 4 ಇಸ್ ದಿ ಕಾಂಬಿನೇಷನ್ ಫಾರ್ ಪ್ರಾಪರ್ಟಿ. ದಶ ಎಸ್ ಅಂತ ಇದೆ. ಈಗ ಡ್ರೈವರ್ ನೋಡೋಣ. 4 ಇದೆ, 6 ಇದೆ, ಸ್ವಲ್ಪ ಲೋನಲ್ಲಿ ಹೋಗ್ಬೇಕು. 5 10 ಸ್ವಲ್ಪ ನಿಮಗೆ ಯಾವುದನ್ನು ಕೂಡ ಫೈನಲೈಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಶನಿ ಮತ್ತೆ ಬುಧನ ಒಳಗಡೆ 2023 ಮೇ ಒಳಗಡೆ ಫೈನಲೈಸ್ ಮಾಡ್ತೀರಾ, ಅರ್ಥ ಆಯ್ತಾ? ಗುರುನಲ್ಲೂ ಕೂಡ 4 8 11 ಕಾಂಬಿನೇಷನ್ ಇದೆ. ಸ್ವಲ್ಪ ನಿಮಗೆ ಫೈನಲೈಸ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ. ಮತ್ತೆ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ನೋಡ್ಕೋಬೇಕಾಗತ್ತೆ. 6 ಲೋನ್ಗೆ ಸ್ವಲ್ಪ ಹೋಗಿ ಈ 23 ಮೇ ಒಳಗಡೆ ನೀವು ಒಂದು ಸೈಟ್ಗೆ ಕೈ ಹಾಕ್ತೀರಾ, ಒಳ್ಳೇದಾಗಲಿ. ಅದು ಸ್ವಲ್ಪ ಪಾಸಿಟಿವ್ ಆಗಿ ವರ್ಕ್ ಆಗೋಕ್ಕೆ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ರೈಟ್ ಹ್ಯಾಂಡ್ಗೆ ಕಟ್ಕೊಳ್ಳಿ. ದಾನ ಸಜೆಸ್ಟ್ ಮಾಡ್ತೀನಿ, ಅಕ್ಕಿ ದಾನ ಮಾಡಿ. 1 and 3 ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಹಾಗೆ ಕಡಲೆಕಾಳು ದಾನ ಮಾಡಿ ಗುರುವಾರ, ಒಂದು 3 ತಿಂಗಳು ಮಾಡಿ. ನಮಸ್ಕಾರ. ಹಲೋ ಸರ್ ಹೇಳಿ. ನಮಸ್ಕಾರ. ಹಲೋ ಸರ್. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಹಲೋ ಕೇಳಿಸ್ತಾರೆ ಹೇಳಿ. ಹೇಳಿ ಸರ್, ನೀವು ನಂಬರ್ ಕೇಳಬೇಕು ಅಂತ ಹೇಳಿದಿರಾ? ಡೇಟ್ ಆಫ್ ಬರ್ತ್ 9/3/1991. 9 ಮಾರ್ಚ್. ಹಲೋ 9 ಮಾರ್ಚ್. ನೀವು ಟಿವಿ ನೋಡ್ಕೊಂಡು ಮಾತಾಡೋದು ಕೇಳಿಸಲ್ಲ ಸರ್. 9 ಮಾರ್ಚ್. 9 ಮಾರ್ಚ್ ಎಷ್ಟು? 1991. ಆಯ್ತು. ಟೈಮ್ ಹೇಳಿ. ಟೈಮ್ ಬೆಳಗ್ಗೆ 6 ಗಂಟೆಗೆ ಸರ್. ಕರೆಕ್ಟ್ ಆಗಿ 6 ಗಂಟೆಗೆ ಹುಟ್ಟದ್ರಾ? ಕರೆಕ್ಟ್ 6 ಗಂಟೆಗೆ. ಊರ್ಗ 6 ಗಂಟೆಗೆ ಯಾವ ಹುಟ್ಟಿದ್ರು ಯಾವ ಜ್ಯೋತಿಷರು ಏನು ಹೇಳಕ್ಕಾಗಲ್ಲ. ಅಲ್ಲಿ ಯಾರೋ ಕೂತಿರ್ತಾರೆ 100 ರೂಪಾಯಿ 50 ರೂಪಾಯಿಗೆ ಅಲ್ಲಿ ಹೋಗಿ ಕೇಳಿ. 6 ಗಂಟೆ ಕರೆಕ್ಟಾಗಿ ಹುಟ್ಟಿದ್ರೆ ಇಲ್ಲಿ ಏನು ಪ್ರೆಡಿಕ್ಷನ್ ತಪ್ಪು ಬರ್ತದೆ ನಾನು ಹೇಳೋದು. ನಾನು ಗ್ಯಾರಂಟಿ ಕೊಡಲ್ಲ, ನಾನು 6 ಗಂಟೆನೇ ಹಾಕೊಳ್ತೀನಿ, ನಿಮ್ಮಿಷ್ಟ. ಪ್ಲೇಸ್ ಆಫ್ ಬರ್ತ್ ಹೇಳಿ. ನಾನು 1000 ಸತಿ ಹೇಳ್ತೀನಿ ಎಲ್ಲರಿಗೂ, ಈ ಕರೆಕ್ಟಾಗಿ 6 ಗಂಟೆ 5 ಗಂಟೆ ಬೆಳಗಿನ ಜಾವ 3 ಗಂಟೆಗೆ ಅವೆಲ್ಲ ಬರೋದಿಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಹುಟ್ಟಿದ ಊರು ಹೇಳಿ. ಬೆಳಗಾವಿ ಜಿಲ್ಲೆ ಮೇಡಮ್. ಸರ್ ನೀವು ಏನ್ರಿ ಎಲ್ಲಿ ಕೂತಿದ್ದೀರಾ? ಮನೇಲಿ ಇದ್ದೀರಾ ಇಲ್ಲ ಆಚೆ ಇದ್ದೀರಾ? ಸರಿಯಾಗಿ ಮಾತಾಡ್ರಿ. ಬೆಳಗಾಂ ಜಿಲ್ಲೆ ಬೆಳಗಾಂ ಹಾಕೊಂಡಿದೀನಿ. ಆಯ್ತು ಹೇಳಿ. ಪ್ರಶ್ನೆ? ಅದೇಪ್ಪ ಏನ್ ಕೇಳ್ಬೇಕು ನಿಮ್ ಬಗ್ಗೆ? ಅಂದ್ರೆ ನಿಮ್ಗೆ ಯಾವ್ದು ಒಂದು ಗುರಿ ಇಲ್ಲ ಲೈಫ್ ಅಲ್ಲಿ ಅಂತ ಅರ್ಥ. ಹೌದಾ? ಹ್ಞೂ ಅಂತೀರಾ. ಯಾವ್ದ್ರ ಬಗ್ಗೆ ಕೇಳಬೇಕು ಅಂದ್ರೆ ಅದ್ರ ಬಗ್ಗೆ ನೋಡಿ ಹೇಳ್ತೀನಿ. ಹೆಂಗಿರುತ್ತೆ ಮುಂದೆ ಅಂದ್ರೆ, ಮುಂದೆ ಮಳೆ ಆಗುತ್ತೆ, ಬೆಳೆ ಆಗುತ್ತೆ, ಚಳಿ ಬರುತ್ತೆ ಡಿಸೆಂಬರ್ ಅಲ್ಲಿ, ಆ ಟೈಮಲ್ಲಿ ಸ್ವೆಟರ್ ಹಾಕೋಬೇಕು ನೀವು. ಬೇಸಿಗೆ ಬರುತ್ತೆ, ಆ ಟೈಮಲ್ಲಿ ನೀವು ಸ್ವೆಟರ್ ಬಿಚ್ಚಾಕ್ಬೇಕು. ಮುಂದೆ ಹಂಗಿರುತ್ತೆ ಜೀವನ. ಯಾವ್ದಾದ್ರು ಕರೆಕ್ಟಾಗಿ ಕೇಳ್ರಿ. 32 ವರ್ಷ ಆಯ್ತು ಕೇಳ್ಬೇಕಾದ್ರೆ ಕರೆಕ್ಟಾಗಿ ಕೇಳಿ ಸ್ವಾಮಿ. ಏನು ಒಂದು ಗುರಿ ಐತಿ ಸರ್, ಬರೇ ಖರ್ಚಾಗುದು ಹಿಂಗ ಮನಿ ಕಟ್ಟೋದು ಗುರಿ ಐತ್ರಿ, ಆದ್ರೆ ಇದನ್ನ ಆಗೋದು ಬರೇ. ಏನ್ ಕೆಲಸ ಮಾಡ್ತೀರಾ? ನಾವಿಲ್ಲಿ ಗೌರ್ಮೆಂಟ್ ಕೆಲಸ ಮಾಡ್ತೀನಿ ಸರ್. ಅದೇ ಗೌರ್ಮೆಂಟ್ ಕೆಲಸದಲ್ಲಿ ಗುರಿ ಇದೆ? ಏನ್ ಗುರಿ? ಆಯ್ತು, ಮನೆ ಕಟ್ಟೋದು ನೋಡ್ಬೇಕಷ್ಟೇನಾ? ಹೌದು ಸರ್. ಅದನ್ನ ಹೇಳಿದ್ರೆ ಆಯ್ತಲ್ವಾ? ಏನ್ ಗೌರ್ಮೆಂಟ್ ಕೆಲಸ ಮಾಡ್ತೀರಿ ನೀವು? ಸರ್ ನಾವು ವಿಲೇಜ್ ಅಕೌಂಟ್ ಅಸಿಸ್ಟೆಂಟ್ ಅದನ್ರಿ, ರೆವಿನ್ಯೂ ಡಿಪಾರ್ಟ್ಮೆಂಟ್. ಮನೆ ಕಟ್ಟೋ ಕಾಂಬಿನೇಷನ್ ಅಲ್ಲಿ ಸೂರ್ಯ ದಶದಲ್ಲಿ ಇಲ್ಲ, ಕೇತು ದಶ ನೋಡೋಣ, ಅಲ್ಲೂ ಇಲ್ಲ, ಶುಕ್ರ ದಶದಲ್ಲಿ 4, 6, 12 ಬರುತ್ತೆ. ಸೊ ನಿಮ್ಮ ಜಾತಕದಲ್ಲಿ ಸೂರ್ಯ ಮತ್ತೆ ಶುಕ್ರ ಇದೇ ವರ್ಷ ನವೆಂಬರ್ ಆದ್ಮೇಲೆ ಮುಂದಿನ ವರ್ಷ ನವೆಂಬರ್ ಒಳಗಡೆ ಮನೆ ಕಟ್ಟೋ ಯೋಗ ಬರುತ್ತೆ. ಮನೆ ಕಟ್ಟಕ್ಕಿಂತ ಮುಂಚೆ ನೀವು ವಾಹನ ತಗೊಳ್ಳೋ ಒಂದು ಆಸೆಯಲ್ಲಿ ಇದ್ದೀರಾ, ಮನೆ ಆಮೇಲೆ ತಗೋತೀರಾ, ಫಸ್ಟ್ ವಾಹನ ಕೈ ಹಾಕ್ತೀರಾ ಮೋಸ್ಟ್ಲಿ, ನಂಗೆ ಗೊತ್ತಿರೋಂಗೆ. ಸೂರ್ಯ ಆದ್ಮೇಲೆ ಚಂದ್ರ ಬಂದಾಗ, ಚಂದ್ರನಲ್ಲಿ ಮಂಗಳ ಬಂದಾಗ ನೀವು ವಾಹನಕ್ಕೆ ಕೈ ಹಾಕ್ತೀರಾ. ಅದು ಬರ್ತಕ್ಕಂಥದ್ದು 23 ಚಂದ್ರಮಂಗಳ, 24 ಸೆಪ್ಟೆಂಬರಿಂದ 25ಕ್ಕೆ ತಗೊಳ್ತೀರಾ ನೀವು. ಮನೆಗಿನ ಹೆಚ್ಚಾಗಿ ಫಸ್ಟ್ ಗಾಡಿ ಕೈ ಹಾಕ್ತೀರಾ, ಗಾಡಿ ಕೈ ಹಾಕಿದ್ಮೇಲೆ ಆಮೇಲೆ ನೆಕ್ಸ್ಟ್ ಹೋಗ್ತೀರಾ. ಒಳ್ಳೇದಾಗಲಿ. 24ಕ್ಕೆ ಬರುತ್ತೆ ಮನೆ. ನಮಸ್ಕಾರ, ನಮಸ್ಕಾರ, ಮಾತಾಡಿ. ಹಲೋ, ನಮಸ್ತೆ ಸರ್, ಮೃತ್ಯುಂಜಯ ಅಂತ ಗುರುಜಿ, ದಾವಣಗೆರೆಯಿಂದ ಕಾಲ್ ಮಾಡ್ತಿದ್ದೀನಿ. ವೆರಿ ಗುಡ್. ನಾನು ಮೊದಲೇ ದಿನಾನೇ ನಿಮ್ದು ಕರೆ ಲೈನ್ ಸಿಕ್ಕಿದ್ದೆ, ತುಂಬಾ ಧನ್ಯವಾದಗಳು. ವೆರಿ ಗುಡ್. ಇದ್ರ ಬಗ್ಗೆ ನಂಗೆ ನಮ್ಮ ನಕ್ಷತ್ರ ನಾಡಿ ಬಗ್ಗೆ ನಮ್ಮ ಸಿಸ್ಟರ್ ಒಬ್ಬರು ಹೇಳಿದ್ರು ಇವತ್ತು ಬೆಳಗ್ಗೆ ಗುರುಜಿ. ಹೌದಾ? ಬೆಳಗ್ಗೆ ಹೇಳಿದ್ರು ಈ ತರ ಎಲ್ಲ ಇದೆ ನೋಡಿ ಅಂತ ಹೇಳಿ. ಇವತ್ತು ಬೆಳಗ್ಗಿಂದನೇ ಒಂದು ತುಂಬಾ ವಿಡಿಯೋಸ್ಗಳನ್ನ ಯೂಟ್ಯೂಬ್ ಅಲ್ಲಿ ನಿಮ್ಮೆಲ್ಲ ನೋಡಿದೆ. ಚೆನ್ನಾಗಿದೆ ಗುರುಜಿ, ತುಂಬಾ ಇಂಟ್ರೆಸ್ಟಿಂಗ್ ಇತ್ತು. ಆಮೇಲೆ ಚೆನ್ನಾಗಿದೆ. ಆಮೇಲೆ ನೀವು ಹೇಳ್ತಾ ಇರೋದೆಲ್ಲ ಪ್ರಾಕ್ಟಿಕಲ್ ಆಗಿ ಪ್ರೆಸೆಂಟ್ ಏನ್ ನಡೀತಾ ಇದೆ, ಏನ್ ನಡಿಬೇಕು ಅದೇ ಕರೆಕ್ಟ್ ಆಗಿರ್ತಿದ್ದೀರಾ. ಅದಕ್ಕೆ ನನ್ನ ಬಗ್ಗೆನೇ ಒಂದ್ ಸ್ವಲ್ಪ ಸೆಲ್ಫ್ ಇದ್ರ ಬಗ್ಗೆನೇ ಕೇಳಬೇಕಾಗಿತ್ತು ಗುರುಜಿ. ನನ್ನ ಡೇಟ್ ಆಫ್ ಬರ್ತ್ 13/11/1986. 13/11/1986. ಸಮಯ ರಾತ್ರಿ 11:15. ಹುಟ್ಟಿದ ಊರು ಹಾನಗಲ್ ತಾಲೂಕು. ಹಾನಗಲ್? ಹಾನಗಲ್, ಹಾವೇರಿ ಡಿಸ್ಟಿಕ್, ಹಾನಗಲ್ ತಾಲೂಕು. ಹಾನಗಲ್, ಓಕೆ. ಪ್ರಶ್ನೆ ಕೇಳಿ ಇವಾಗ. ಏನಿಲ್ಲ ಗುರುಜಿ, ನಂದು ಕೆಲಸದ ಬಗ್ಗೆ, ವೃತ್ತಿ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಯಾಕಂದ್ರೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ನನಗೆ. 2 ವರ್ಷ ಮಾಡ್ತೀನಿ, ಮತ್ತೆ 3ನೇ ವರ್ಷಕ್ಕೆ ಕೆಲಸ. ಸೂರ್ಯದರ್ಶನ ನಡೀತಾ ಇದೆ, ಸ್ವಲ್ಪ ಟೀಚಿಂಗ್ ಲೈನು, ಸ್ವಲ್ಪ ಟ್ರೈನಿಂಗು, ಈ ಲೈನಲ್ಲಿ ನಿಮಗೆ ಸೂಟ್ ಆಗುತ್ತೆ. ಸ್ವಲ್ಪ ಟೆಕ್ನಿಕಲ್ ಅಲ್ಲಿ ಹೋದ್ರೆ ನಿಮಗೆ ಸ್ವಲ್ಪ ಅಬ್ಸ್ಟಕಲ್ಸ್ ಕಮ್ಮಿ ಆಗುತ್ತೆ. ಯಾವ ಲೈನ್ ಚೂಸ್ ಮಾಡ್ಕೊಂಡಿದ್ರೆ ಹೇಳಿ? 2 ವರ್ಷದಿಂದ ನಾನು ಸ್ಕೂಲಲ್ಲೇ ವರ್ಕ್ ಮಾಡ್ತಿದ್ದೆ, ಟೀಚಿಂಗ್ ಅಲ್ವಾ. ಇನ್ನು ಕಂಪ್ಯೂಟರ್ ಆಪರೇಟರ್ ಗುರುಜಿ. ಅಂದ್ರೆ ಸ್ಕೂಲ್ ರಿಲೇಟೆಡ್ ಅಲ್ಲೇ ಇದ್ದೀರಾ? ಸ್ಕೂಲ್ ರಿಲೇಟೆಡ್ ಅಲ್ಲೇ ಇದ್ದೆ ಗುರುಜಿ. ಕರೋನಾ ಬಂದಾಗ ಡ್ರಾಪ್ ಆಗಿದೆ ಗುರುಜಿ. ಈಗ ಮತ್ತೆ ಹೋಗಲ್ವಾ? ಅಲ್ಲ, ಹೋಗ್ಬೇಕಂತ ನನಗೆ ಆಸೆ ಇದೆ ಗುರುಜಿ, ಬಟ್ ಅವರು ಕರಿತಿಲ್ಲ. ಈಗ ಅಂದ್ರೆ ಕರೆಯೋರು ಕಡಿಮೆ ಆಗಿದೆ ಅಂತಂದೇಳಿ ಸ್ಟಾಫ್ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ ಗುರುಜಿ. ಬೇರೆ ಕಡೆ ಟ್ರೈ ಮಾಡಿ. ಟ್ರೈ ಮಾಡಿದೆ ಗುರುಜಿ, ಮತ್ತೆ ಯಾವ ಸಿಕ್ಕಿಲ್ಲ. ಅಲ್ಲಿ 7, 10, 9 ಕೇತು ಆದ್ಮೇಲೆ ಶುಕ್ರ, ಶುಕ್ರನಲ್ಲಿ 6 ಕಾಂಬಿನೇಷನ್. ಸ್ವಲ್ಪ ಸ್ವಂತ ಉದ್ಯೋಗ ಏನಾರ ಮಾಡಿದ್ರೆ ಆಗುತ್ತಾ? ಸ್ವಂತ ಉದ್ಯೋಗ ಮಾಡೋದಾದ್ರೆ ಯಾವ ತರ, ಏನ್ ಮಾಡಬೇಕು, ಯಾವ ರೂಟ್ ಅಲ್ಲಿ? ಕಂಪ್ಯೂಟರ್ ಹೇಳ್ಕೊಡೋದು ಮಾಡ್ಬೋದು ನೀವು. ಹೌದು ಗುರುಜಿ. ಟೀಚಿಂಗ್ ಹೋಗಿ ಕಂಪ್ಯೂಟರ್ ಹೇಳ್ಕೊಡೋದು ಸ್ವಂತವಾಗಿ. ಹೌದು ಗುರುಜಿ. ನೀವು ಪ್ರೈವೇಟ್ ಅಲ್ಲಿ ಹೋಗ್ಬಿಟ್ಟು ಮನೆಗೆ ಹೇಳ್ಕೊಡ್ತಿರೋ ಅಥವಾ ನೀವೇ ಒಂದು ಇನ್ಸ್ಟಿಟ್ಯೂಟ್ ಮಾಡ್ತಿರೋ, ಟ್ರೈ ಮಾಡಿ. 4 and 11 ಟೀಚಿಂಗ್ ಬರುತ್ತೆ. ಚಂದ್ರನ ದಶಾದಲ್ಲೂ ಕೂಡ 4 ಬರ್ತಾ ಇದೆ. ಬಟ್ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮಾಡಕ್ಕಾಗಲ್ಲ, ಯಾಕಂದ್ರೆ 8 ಇರೋದ್ರಿಂದ. ಸೊ ಎಳ್ಳೆಣ್ಣೆ ದಾನ ಮಾಡಿ, ನಿಮ್ ಕೆಲಸದ ವಿಚಾರದಲ್ಲಿ ಸರ್ ಹೋಗುತ್ತೆ. ಎಳ್ಳೆಣ್ಣೆ ಶನಿವಾರ ಮಾಡಿ, ಆಯ್ತಾ? ಮಾಡಿ, 1 3 ತಿಂಗಳು ಮಾಡಿ, ವಾರ ವಾರ ಒಂದು ದೇವಸ್ಥಾನಕ್ಕೂ ಅಥವಾ ಬಡವರಿಗೂ ನಿಮ್ಗೆ ಹೆಂಗ್ ಅನುಕೂಲನೋ ಅದನ್ನ ಕೊಡಿ. ಹಾಗೆ ಸಾಧ್ಯವಾದ್ರೆ ಒಂದು 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ ಕೆಲಸದ ವಿಚಾರದಲ್ಲಿ. ಆಮೇಲೆ ಹವಳ ಹಾಕೊಳ್ಳಿ ಯಥೇಚ್ಛವಾಗಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಹೇಳ್ಕೊಳ್ಳಿ. ಈ ಲೈನಲ್ಲಿ, ಟೀಚಿಂಗ್ ಲೈನಲ್ಲಿ ಅಥವಾ ಒಂದು ಆಪರೇಷನ್ ಲೈನಲ್ಲಿ ಹೋಗ್ತೀರಾ. ಒಳ್ಳೇದಾಗಲಿ. ನಮಸ್ಕಾರ. ಹಲೋ ಸರ್, ನಮಸ್ಕಾರ. ಕೋಟಿ ಕೋಟಿ ನಮಸ್ಕಾರ ನಿಮ್ಗೆ. ವೆರಿ ಗುಡ್. ಏನಿವತ್ತು? ನಾನು ಸಂಗೀತ ಅಂತ ಸರ್. ಸಂಗೀತ, ಆಡೇಳಿ. ನಾನು ಇವಾಗ 16ನೇ ತಾರೀಕಿಗೆ ಜಾಯಿನ್ ಆಗ್ತಾ ಇದ್ದೀನಿ ಸರ್. ನಾನು ಮುಂಚೆನೂ ಮಾತಾಡಿದ್ದೇನೆ ಜೊತೆ. ಸಂಗೀತ ಅಂದ್ರೆ ಆಡೇಳೋರು ಅನ್ಕೊಂಡಿದ್ದೆ. ಸಂಗೀತ ಪುಕಾಳೆ ಅಂತ ಸರ್. ನಾನು ಯೂಟ್ಯೂಬ್ ಅಲ್ಲಿ ನಿಮ್ನ ಫಾಲೋ ಮಾಡ್ತಾ ಇರ್ತೀನಿ. ಪುಕಾಳೆ ಅಂದ್ರೆ ನಾರ್ತ್ ಕರ್ನಾಟಕನಾ? ಹಾ, ನಾರ್ತ್ ಕರ್ನಾಟಕ ಸರ್, ಬೆಳಗಾಂದಿಂದ. ನಾನು January 26th ಮಾತಾಡಿದ್ದೆ. ನಾನು ಪುಕಾಳೆ ಅಂದ್ರೆ ಮನೆತನನ ಏನಂದ್ರಿ ಸರ್? ಪುಕಾಳೆ ಅಂದ್ರೆ ಮನೆತನನ? ಹಾ, ಪುಕಾಳೆ ನಮ್ ಸರ್ ನೇಮ್ ಸರ್. ಯಾಕಂದ್ರೆ ನಮ್ಮಲ್ಲಿ ಹಳಬರು ನಮ್ದೊಬ್ರು ಕೊಲಿಗೂ ಇದ್ರು, ನಮ್ ಕ್ಲಾಸ್ಗೂ ಜಾಯಿನ್ ಆಗಿದ್ರು. ಅವ್ರದ್ದು ಪುಕಾಲೆ ಅಂತಾನೆ ಬಂದಿತ್ತು. ಹೌದಾ, ನಮ್ದು ನಮ್ಮ ಪಪ್ಪಂದು ಸರ್ನೇಮ್ ಪುಕಾಳೆ ಬಂದಿತ್ತು ಸರ್, ಜಮಖಂಡಿ ಪ್ರಾಪರ್ ನಮ್ದು. ಹಂಗ ಸರ್, ನೀವು ಹಿಂದೆ ನಾನು ಮಾತಾಡಿದಾಗ ನಿಮ್ದು ಶೋ ನೋಡಿನೇ ನಾನು ಕಲ್ತಿದ್ದೀನಿ ಸರ್. ಆಕ್ಚುಲಿ ಅದಕ್ಕಂದ್ರೆ ನಂಗೆ ಗೊತ್ತಾ ಎಸ್ಟ್ರಾಲಜಿ. ನೀವು ನನಗೆ ಆಪ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ರೆ, ಆದ್ರೆ ನಾನು ಕ್ಲಾಸ್ಗೆ ಸೇರ್ಕೋತಾ ಇದ್ದೀನಿ. ನಮ್ಗೆ ಪಿ ಜಿ ಡಿ ವರೆಗೂ ಹೋಗೋದು ಇಂಟ್ರೆಸ್ಟ್ ಇದೆ ಸರ್. ದಯಮಾಡಿ ನೀವು ತಲುಪಿಸ್ಬೇಕು ನನ್ನ ಅಲ್ಲಿವರೆಗೂ. ನಾನಿರೋದೇ ಇಲ್ಲಿ ಕುತ್ಕೊಂಡಿರೋದೇ ಆ ಸೇವೆ ಮಾಡಕ್ಕೆ. ಹೌದು ಸರ್, ನಿಜವಾಗ್ಲೂ ಜೀವನನೇ ನೋಡ್ಕೊಂಡ್ಬಿಡ್ಬೋದು, ಇನ್ನೊಬ್ಬರಿಗೂ ಆಶ್ರಯ ಆಗ್ಬೋದು. ನಿಜವಾಗ್ಲೂ ಸರ್, ನಾನು ಹಲವಾರು ಸ್ಟಡಿ ಮಾಡ್ತಾ ಇರ್ತೇನೆ ಸರ್ ಪ್ರೆಡಿಕ್ಷನ್ ಬಗ್ಗೆ. ಅದೇನು ನಾನು ಸ್ಟಡಿ ಮಾಡ್ತಾನೆ ಇದ್ದೀನಿ. ನನಗೆ ಪೂರಾ ನಿಮ್ದು ಒಂದು ಅನುಗ್ರಹ ಬೇಕು. ನನಗೆ ಅಂದಿದ್ರಿ ನೀವು ಪ್ರೆಡಿಕ್ಷನ್ ಚೆನ್ನಾಗಿತ್ತಾ? ಹೌದು ಸರ್, ಇವಾಗ ಎಲ್ಲಾನು ನಿಜ ಆಗ್ತಾ ಇದೆ. ನಾನು ಬೆಳಿಗ್ಗೆ ತಾನೇ ನಮ್ ಹಸ್ಬೆಂಡ್ ಜೊತೆ ನನ್ನ ತಮ್ಮನ ಜೊತೆ ಕೂತ್ಬಿಟ್ಟು ಡಿಸ್ಕಷನ್ ಮಾಡಿದ್ ನೋಡಿ. ನಮ್ ಸರ್ ಹೇಳಿರೋದೇ ಇದು, ನಮ್ ಸರ್ ಪ್ರಿಡಿಕ್ಷನ್ ಮಾಡಿದ್ದಾರೆ, ಸ್ಟಡಿ ಮಾಡ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳಿ ಆಶ್ಚರ್ಯ ಆಗುತ್ತೆ. ಅದು ಉಗಾದಿಲಿ ಎಲ್ಲಾರು ಬಾವುಟ ಇಟ್ಕೊಂಡು ಓಡೋಗ್ತಾರೆ ಅಂತ ನನ್ ಬಾಯಲ್ಲಿ ನನ್ ಬಂತು. ಸರಸ್ವತಿ ದೇವಿ ನೋಡಿದ್ರೆ ಇದು ಬಂದ್ಬಿಟ್ಟಿದೆ. ಮತ್ತೊಂದು ಒಂದು ಗ್ಯಾಜೆಟ್ ಬರುತ್ತೆ, ಒಂದು ಆವಿಷ್ಕಾರ ಬರುತ್ತೆ ಅಂತ ಹೇಳಿದೀರಾ. ಚಾಲೆಂಜ್ ಹಾಕಿದೀನಿ, ಗ್ಯಾರಂಟಿ ಬಂದೇ ಬರುತ್ತೆ, ನೋಡ್ತಾ ಇದೀನಿ ಅಂತ ಹೇಳಿ ಬರುತ್ತೆ. ಈಗ ಮಳೆನೂ ಜಾಸ್ತಿ ಆಗುತ್ತೆ ಅಂತ ಅದನ್ನು ಅದು ಕೊಡ್ತಾ ಇದೆ. ಅದು ನಮ್ದಲ್ಲ, ನಾವೊಂದು ಒಬ್ಬ ಕರ್ತೃ ಅಷ್ಟೇ. ಸಬ್ಜೆಕ್ಟ್ ಅಷ್ಟೇ ಸ್ಟಡಿ ಮಾಡೋ ವೇ ಇರತ್ತಲ್ಲ ಸರ್, ಅದು ಕರೆಕ್ಟ್ ಆಗಿರ್ಬೇಕು. ಯಾಕಂದ್ರೆ ಈಗ ಕರೋನಾ ಯಾರು ಪ್ರೆಡಿಕ್ಟೇ ಮಾಡಿಲ್ಲ ಅಂದ್ರು. ಹೌದು, ಅದು ನಮ್ ಯೂಟ್ಯೂಬ್ ಅಲ್ಲಿ ಪ್ರಿಡಿಕ್ಟ್ ಮಾಡಿ 19 ಏಪ್ರಿಲ್ ಅಲ್ಲೇ ಪ್ರಿಡಿಕ್ಟ್ ಮಾಡಿದ್ವಿ. 2 ಏಪ್ರಿಲ್ 2019. ಏಪ್ರಿಲ್ ಆದ್ಮೇಲೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಗೆ ಬ್ರೇಕ್ ಥ್ರೂ ಆಯ್ತು. ಹೌದು, ಒಂದೇನೋ ವೈರಸ್ ಬರುತ್ತೆ ಅಂತ. ನಿಜ ನಿಜ, ಅದು ಕೊರೋನಾ ಅಂತ ಹೇಳಿದಿಲ್ಲ, ಒಂದು ವೈರಸ್, ಒಂದು ಕೊರೋನಾ ಅಂತ ಹೆಸರು ಇಡ್ತಾರೆ. ನಮ್ಗೇನ್ ಗೊತ್ತು, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ವೈರಸ್ ಬರುತ್ತೆ, ಎಲ್ಲಾರು ಕೈ ತೊಳ್ತಾರೆ, ತುಂಬಾ ದೊಡ್ಡ ಪ್ರಮಾಣದ ಇಶ್ಯೂ ಆಗತ್ತೆ ಅಂತ ಹೇಳಿದ್ರಿ ಸರ್ ನೀವು. ಸೊ ಏನಿಲ್ಲ, ನಮ್ಮ ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿದೆ, ನಮ್ಮ ಋಷಿಮುನಿಗಳು ಹಾಕಿಬಿಟ್ರು ಸರ್. ನನಗಂತೂ ಫುಲ್ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಇವಾಗ ನಾನು ಡಾಕ್ಟರೇಟ್ ವರೆಗೂ ನಿಮ್ಮ ಆಶೀರ್ವಾದ ಬೇಕು. ನೀವು ಒಂದೊಂದ್ ಸಾರಿ ನೀವು ಅಂತಿರ್ತೀರಾ, ಗುರುಗಳು ಕೈ ಬೀಸಿ ಕರೆದಾಗ ಬರ್ಬೇಕು ಅಂತ ಹೇಳಿ. ಇವಾಗ ನೀವು ಅಂದಿದ್ರಿ ನನಗೆ ಹಿಂದೆ ಒಂದ್ಸಾರಿ, ಇಲ್ಲಮ್ಮ ನೀನು ಗುರು ಮುಖೇನ ಕಲಿತ್ರೆ ತುಂಬಾ ಒಳ್ಳೇದು. ನಾನು ನಿಜವಾಗ್ಲೂ ನಿಮ್ ಮುಖೇನೇ ಕಲ್ತಿರೋದು. ಆದ್ರೆ ಇವಾಗ ನಿಮ್ಮ ದೃಷ್ಟಿಗೆ ಬೀಳ್ಬೇಕಂತ ನಾನು ಕ್ಲಾಸಿಗೆ ಸೇರ್ಕೋತಾ ಇದ್ದೀನಿ ಸರ್. ನಿಮ್ ಆಶೀರ್ವಾದ ಬೇಕೇ ಬೇಕು ನನಗೆ. ನಮ್ ದೃಷ್ಟಿ ನಾನು ಮತ್ತೆ ಇನ್ನೊಂದು, ಪ್ಲೀಸ್ ಸರ್, ನಾನು ಕರೆ ಬೇಗ ಕಟ್ ಮಾಡಬೇಡಿ. ನಾನು ಜನರಿಗೆ ಒಂದ್ ಮೆಸೇಜ್ ಕೊಡ್ತೀನಿ. ಈ ಕಲಿಯುಗ ಅನ್ನೋ ಇದು ಎಲ್ಲಾ ತರದ್ದು ಕಾಂಪಿಟೇಷನ್ ಅಲ್ಲಿ, ವಿಷಕಾರಿ ಜಗತ್ನಲ್ಲಿ ನೀವು ಜೀವನಾಮೃತ ಕೊಡ್ತಾ ಇದ್ದೀರಾ. ಪ್ಲೀಸ್ ಎಲ್ರೂ ಜನತೆ ಕಲಿಲೇಬೇಕು. ಒಂದು ವಾರ ಫಾಲೋ ಮಾಡಿ ಸರ್, ನಾ ನಿಮ್ಗೆ ಗೊತ್ತಾಗತ್ತೆ. ಪ್ಲೀಸ್ ಎಲ್ರೂ ಕಲೀರಿ. ನಾಡಿನ ಜನತೆ ಪುಣ್ಯ ಮಾಡಿದೀವಿ ಇಂಥ ಮಹಾಗುರುಗಳನ್ನ ಪಡ್ಕೊಳ್ಳಕ್ಕೆ. ಸರ್ ನಂಗೆ ತುಂಬಾ ಖುಷಿ ಆಗತ್ತೆ ನಿಮ್ ಜೊತೆ ಮಾತಾಡಕ್ಕೆ. ವೆರಿ ಗುಡ್. ಹಿಂದೆನೂ ನಿಮ್ ಜೊತೆ ಮಾತಾಡಿದಾಗ ಕಾಲ್ ಮಾಡ್ಬಿಟ್ಟು ಎಲ್ಲಾ ಕರ್ನಾಟಕ ಜನತೆಗೆ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಗೆ ನಿಮ್ಮ ಕುಟುಂಬದವ್ರಿಗೆ ಆ ಭಗವಂತ, ಆ ಸರಸ್ವತಿ ಮತ್ತೆ ನಾರಾಯಣ ಮತ್ತೆ ಬ್ರಹ್ಮದೇವ ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಪುಷಿಂಗ್ ದಿ ಪ್ರೋಗ್ರಾಮ್ ಥ್ರೂ ದಿ ಇದು ಎಲ್ಲರೂ ಕಾಲ್ ಮಾಡ್ಬಿಟ್ಟು ನಮ್ದು ಹೇಳ್ರಿ, ನಾವ್ ಎಲ್ಲಿ ಹೋಗ್ತಿವ್ರಿ, ನಮ್ ಬಗ್ಗೆ ಹೇಳ್ರಿ. ಹ್ಞೂ ಆಯ್ತು ಸರ್, ನಿಮ್ಮ ಬಗ್ಗೆ ಹೇಳ್ತೀವಿ. ಅದು ನೀವು ನಿಮ್ಮ ಬಗ್ಗೆ ಜಾಸ್ತಿ ಕೇಳ್ದಲೆ ಪ್ರೋಗ್ರಾಮ್ ಬಗ್ಗೆ ಹೇಳಿ ಎಲ್ಲರೂ ನೋಡ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ರಲ್ಲ, ದಟ್ ಟೇಕ್ಸ್ ಯು ಟು ಎ ಲಾಂಗ್ ವೇ. ವೆರಿ ಗುಡ್. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇದ್ದಲ್ಲೇನೆ ನಾನು ಇಲ್ಲಿವರೆಗೂ. ನಿಜವಾಗ್ಲೂ ಅದೇ ನನ್ನ ಕಾಂಬಿನೇಷನ್ ಎಲ್ಲ ಕೆಲವೊಂದು ನೆಗೆಟಿವ್ ಇದೆ, ಆದ್ರೆ ನಾನು ಈ ಜೀವನಾಮೃತ ಅನ್ನೋ ವಿದ್ಯೆನ ಕಲ್ತಾದ್ಮೇಲೆ ನನ್ನ ಜೀವನದಲ್ಲಿ ಚೆನ್ನಾಗಿರೋದು ಸರ್. ಒಳ್ಳೆ ವರ್ಡ್ ಕೊಡ್ತಾ ಇದ್ದೀರಿ ಈಗ ನಮಗೆ, ಜೀವನಾಮೃತ. ನಮ್ಮ ಟೀಮ್ ಹೇಳ್ಬೇಕು ಎಲ್ಲಾರು, ನೋಡ್ರಪ್ಪ ಬರ್ಕೊಳ್ರಿ ಎಲ್ಲ, ನಕ್ಷತ್ರ ನಾಡಿ ಕೆಳಗಡೆ ಜೀವನಾಮೃತ. ಕಲಿಯುಗ ಅನ್ನೋ ವಿಷಕಾರಿ ಜಗತ್ನಲ್ಲಿ ಇದು ಜೀವನಾಮೃತ ಅಲ್ವಾ ಸರ್? ಆಸ್ಟ್ರಾಲಜಿ ಅನ್ನೋದು ನಾಟಕದ ಯುಗ, ಗೊತ್ತಾಗ್ಬಿಡತ್ತೆ ನಾಟಕದ ಯುಗ, ಏನ್ ಮಾಡಕ್ಕಾಗಲ್ಲ. ಆದ್ರೆ ನಮ್ ಸೋಲ್, ನಮ್ಮ ಆತ್ಮನ ನಾವು ಒಂದು ನೋಡ್ಬೇಕಂದ್ರೆ ನಾವು ಆಸ್ಟ್ರಾಲಜಿ ಕಲೀಲೇಬೇಕಲ್ವಾ ಸರ್? ಸತ್ಯಯುಗದಲ್ಲಾದ್ರೂ ಅಷ್ಟೇ, ಯಾವ ಯುಗದಲ್ಲಾದ್ರೂ ಅಷ್ಟೇ, ಸತ್ಯ ಸತ್ಯನೇ, ಸುಳ್ಳು ಸುಳ್ಳೆ. ಬಟ್ ಏನು ಅಂತಂದ್ರೆ ಒಂದೊಂದು ಯುಗದಲ್ಲೂ ಒಂದೊಂದು ಹೆಚ್ಚಿಗೆ ಇರುತ್ತೆ, ಒಂದೊಂದು ಕಮ್ಮಿ. ಅದೇ ಇವಾಗ ಅಪ್ಡೇಟ್ ಆಗ್ತಾ ಇರತ್ತೆ ಜನರೇಷನ್, ಯಾವ ತರ ಅಪ್ಡೇಟ್ ಆಗ್ತಾ ಇರತ್ತೆ. ಆದ್ರೆ ಈ ವಿದ್ಯೆ ನಿಜವಾಗ್ಲೂ ಹೇಳ್ಬಿಡತ್ತಲ್ವಾ, ನೆಗೆಟಿವ್ ಯಾವುದು, ಪಾಸಿಟಿವ್ ಯಾವುದು. ವೆರಿ ವಂಡರ್ಫುಲ್ ಸಬ್ಜೆಕ್ಟ್. ಎಲ್ಲರೂ ಕಲಿಬೇಕು. ಕಲ್ತಾದ್ಮೇಲೆ ಇದೊಂದು ನಿಜವಾದ ಜೀವಾಮೃತ ಗೊತ್ತಾಗೋದು, ಅಮೃತ ಇರೋದು. ಹೌದು ಸರ್, ನಿಜವಾಗ್ಲೂ ಸರ್. ಯಾವ ಬ್ಯಾಚ್, ಬೆಳಿಗ್ಗೆ ಸಂಜೆನಾ? ನಾನು ಸಾಯಂಕಾಲ ಸೇರ್ಕೋಬೇಕು ಅನ್ಕೋತಾ ಇದ್ದೀನಿ, ಯಾಕಂದ್ರೆ ನಮ್ಮ ಮನೆಯವರು ಪೊಲೀಸ್ ಅಲ್ವಾ ಸರ್, ಅವರು ಸ್ವಲ್ಪ ನನ್ನ ಜೊತೆ ಕುಟುಂಬ ಸಮೇತ ಕಲೀರಿ, ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ನನ್ನ ತಮ್ಮಗಳಿಗೇನು ಹೇಳ್ತಾ ಇರ್ತೀನಿ ಸರ್, ನೀವು ಬನ್ನಿ ಒಂದ್ ಸ್ವಲ್ಪ. ಇವಾಗ ನನ್ನ ತಮ್ಮ ಒಬ್ಬ ಬಂದಿದ್ದಾನೆ ಇಲ್ಲಿ ಬೆಂಗಳೂರಿಗೆ ನನ್ನ ಜೊತೆನೆ. ನಾನು 3 days ಸುಮ್ಮನೆ ಇದ್ಬಿಟ್ರೆ ಸಾಕು, ಫಸ್ಟ್ ಸೆಕೆಂಡ್ ಥರ್ಡ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಯ್ಯೋ ಅದರಲ್ಲಿ ಅಡಿಕ್ಷನ್, ಅಸ್ಟ್ರಾಲಜಿ ಕಲ್ತ್ರೆ ಯಾರ್ಯಾರೋ ಅಡಿಕ್ಷನ್ ಅಂತಾರಲ್ಲ, ಮೊಬೈಲ್ ಅಡಿಕ್ಷನ್ ಬೇರೆ ಬೇರೆ ತರ ಅಡಿಕ್ಷನ್ ಅಂತಾರಲ್ಲ, ಅಸ್ಟ್ರಾಲಜಿ ಫಸ್ಟ್ 2 days ನಮ್ ಜೊತೆ ನಮ್ ಪ್ರೋಗ್ರಾಮ್ ಬಂದ್ಬಿಟ್ರೆ ಕ್ಲಾಸ್ಗೆ, ಅಡಿಕ್ಷನ್ ಅಂದ್ರೆ ನಾ ಅಯ್ಯೋ ಅಡಿಕ್ಷನ್ ಅದು ತಡ್ಕೊಳಕ್ಕಾಗಲ್ಲ. ಅಡಿಕ್ಷನ್ ಇಲ್ಲಿ ನೋಡಿದ್ರೆ ಏನೋ ಅನ್ಸಲ್ಲ, ಬಂದ್ ಕಲ್ತ್ಕೊಂಡು ನಂಬರ್ ಕಾಂಬಿನೇಷನ್ ಅದು ಇದು ನೋಡಿದಾಗ ಥ್ರಿಲ್, ಏನ್ ಬ್ಯೂಟಿಫುಲ್ ಅದ, ಏನ್ ಅಕ್ಯುರಸಿ ಬರುತ್ತೆ. ನಮ್ಮ ಋಷಿಮುನಿಗಳು ಇಷ್ಟು ಚೆನ್ನಾಗಿ ಮಾಡಿದ್ರ, ಇಷ್ಟು ಚೆನ್ನಾಗಿ ಕೊಟ್ಟಿದಾರ, ಅದನ್ನ ಪಡಿಲೇಬೇಕು ಅಂತ ಬರ್ತಕ್ಕಂಥದ್ದು ಥ್ರಿಲ್ ಇದೆ. ವೆರಿ ನಾಮಿನಲ್ ಫೀಸ್. ಫೀಸ್ ಬಗ್ಗೆ ಚಿಂತೆ ಮಾಡಿದ್ರೆ ಸರಸ್ವತಿ ಹತ್ತೋದಿಲ್ಲ. ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡಬಾರ್ದು. ಯಾವಾಗಲೂ ಹೇಳ್ತಾ ಇರ್ತೀನಿ, ಸರಸ್ವತಿ ಹಿಂದೆ ಲಕ್ಷ್ಮಿ ಬರೋದು, ಲಕ್ಷ್ಮಿ ಹಿಂದೆ ಸರಸ್ವತಿ ಬರೋದೇ ಇಲ್ಲ, ಬರೋಕ್ಕೆ ಚಾನ್ಸೇ ಇಲ್ಲ. ಯಾವಾಗಲೂ ಕೂಡ ಸರಸ್ವತಿ ಮುಂದೆ ಹೋಗಬೇಕು, ಲಕ್ಷ್ಮಿ ಹಿಂದೆ ಬರ್ತಾರೆ. ಯಾಕಂದ್ರೆ ಫಸ್ಟ್ ನಾವು ಓದಬೇಕು, ಎಜುಕೇಶನ್ ತಗೋಬೇಕು, ಆಮೇಲೆ ನಮಗೆ ಕೆಲಸ ಸಿಗುತ್ತೆ, ಆವಾಗ ದುಡ್ಡು ಸಿಗುತ್ತೆ. ದುಡ್ಡು ಕೊಟ್ಟಿದ ತಕ್ಷಣ ನಮಗೆ ಎಜುಕೇಶನ್ ಆಗೋದಿಲ್ಲ. ಹಾಗೆ ಓಕೆ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಮಾತಾಡೋಣ. ನಾನು ಫಸ್ಟ್ ನಮಸ್ತೆ ಹೇಳ್ಬೇಕಾಗಿದ್ದು ನಕ್ಷತ್ರ ನಾಡಿಗೆ ಮತ್ತೆ ದಿನೇಶ್ ಗುರುಜಿ ಅವರಿಗೆ. ನನ್ಗೆ ತುಂಬಾ ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿ ಇದ್ರ ಬಗ್ಗೆ ತುಂಬಾ ಇತ್ತು ಆಸಕ್ತಿ, ಆದ್ರೆ ಆ ಏಜ್ಗೆ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಆ ಯೂಟ್ಯೂಬ್ ಅಲ್ಲಿ ನೋಡ್ತಾ ನೋಡ್ತಾ ಆಮೇಲೆ ಇದು ಅಗ್ನಿಹೋತ್ರ ಆ ಕ್ಲಾಸಿಗೆ ಬಂದಾಗ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಧನಲಕ್ಷ್ಮಿ ಮೇಡಮ್ಗೆ ಫೋನ್ ಮಾಡಿ ಕೇಳಿದೆ, ಇಲ್ಲ ಇಲ್ಲ ಧಾರಾಳವಾಗಿ ಕಲಿಬಹುದು, ಆ ಥರ ಏನಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. 91st ಬ್ಯಾಚ್ಗೆ ಸೇರ್ಕೊಂಡ್ಮೇಲೆ ಸ್ಟಾರ್ಟಿಂಗು ಈಸಿ ಅನ್ನಿಸ್ತು. ಡಿಗ್ರಿ ವೈಸ್ ಬಂದಾಗ ಸ್ವಲ್ಪ ಇದಾಯಿತು. ಆಮೇಲೆ ಗುರುಜಿ ಹೇಳ್ತಾ 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 ಈಗ ಪರವಾಗಿಲ್ಲ, ಒಂದು ಧೈರ್ಯನೂ ಬಂದಿದೆ, ತುಂಬ ಜಾತಕಗಳನ್ನ ನೋಡ್ತಾ ಇದ್ದೀನಿ, ಆ ಕಾನ್ಫಿಡೆನ್ಸ್ ಇದೆ, ಎಲ್ಲೋ ಸಕ್ಸಸ್ ಆಗ್ತೀನಿ. ಯಾರಿಗೂ ಇದು ಮಾಡಲಿಲ್ಲ ಅಂದ್ರೂ ನಮ್ಮ ಫ್ಯಾಮಿಲಿ ಇದೆಲ್ಲ ನೋಡಿಕೊಂಡು ಹೀಗಿದೆ ಟೈಮು, ಈ ಥರ ಮಾಡೋಣ, ಈ ಥರ ಹೀಗಿದೆ ಅಂತ ಒಂದು ಪ್ರೊಡಕ್ಷನ್ಸ್ ಕೊಡ್ತಾ ಇದ್ದೀನಿ. ಮತ್ತೆ ಹೈಯರ್ ಕ್ಲಾಸ್ಗೆ ಈಗ ಜಾಯಿನ್ ಆಗ್ತಾ ಇದ್ದೀನಿ. ಇವತ್ತು ಬುಕ್ಸ್ ತಗೊಳ್ತಾ ಇದ್ದೀನಿ, ಮತ್ತೆ ಇದು ನವಗ್ರಹ ತಾಯ್ತಾ ಅದು ತಗೊಳ್ತಾ, ಯಾಕಂದ್ರೆ ತುಂಬಾ ಎಫೆಕ್ಟ್ ಇದೆ ಅಂತ ಹೇಳ್ತಿದ್ರೆ ಅದು ನಮಗೆ ಸಪೋರ್ಟ್ ಆಗುತ್ತೆ ಮುಂದೆ ಸ್ಟಡೀಸ್ಗೆ ಅನ್ನೋದೊಂದು ಖುಷಿ. ಮತ್ತೆ ಈ ಸೀನಿಯರ್ ಆಗಿ ಈ ಟೈಮಲ್ಲಿ ನಾವು ಮೈಂಡ್ ತುಂಬಾ ಫ್ರೀ ಇಟ್ಕೊಂಡು ನಮ್ಮ ಲೈಫ್ನ ಶಾರ್ಟ್ ಇದ್ರೂ ಸ್ವಲ್ಪ ಸ್ವೀಟ್ ಆಗಿ ಇದು ಮಾಡ್ಕೊಳ್ಳೋಣ ಅಂತ. ಥ್ಯಾಂಕ್ ಯು. ಓಕೆ, ವೆಲ್ಕಮ್ ಬ್ಯಾಕ್. ಆಲ್ರೆಡಿ ಇನ್ಫಾರ್ಮೇಷನ್ ಹೇಳಿದ್ದೀವಿ, ಮಂಗಳವಾರ ನಮ್ಮ 92nd ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, 92ನೇ ಬ್ಯಾಚು. ಆಲ್ಮೋಸ್ಟ್ ಇನ್ನೊಂದು 2-3 ಬ್ಯಾಚ್ ಆಯಿತು ಅಂತಂದರೆ 14,000 ಜನ ರೀಚ್ ಮಾಡ್ತೀವಿ. 14,000 ಜನ ವರ್ಲ್ಡ್ ವೈಡು. ಪ್ರಿಡಾಮಿನೆಂಟ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಇದ್ದಾರೆ, ಕನ್ನಡದಲ್ಲೇ ಇರ್ತಕ್ಕಂಥವ್ರು, ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥವ್ರು ತುಂಬ ಜನ ಕಲ್ತಿದ್ದಾರೆ. ಸಾಕಷ್ಟು ಕಂಟ್ರಿಯಿಂದನೂ ಅಲ್ಲಿಂದನೇ ಕಲ್ತಿರ್ತಕ್ಕಂಥದ್ದು. ಹಾಗೆ ಮುಂದಿನ ಬಹುಶಃ 1-2 ತಿಂಗಳ ನಂತರ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡ್ತೀವಿ ಕಂಪ್ಲೀಟಾಗಿ. ನ್ಯಾಷನಲ್ ಲೆವೆಲಲ್ಲಿ ಈ ನಕ್ಷತ್ರ ನಾಡಿ ಕ್ಲಾಸಸ್ ಮಾಡ್ತೀನಿ. ಸೊ ಹಾಗೆ ನಮ್ಮ ಲೈಫ್ ಕಾಲಿಂಗ್ ತುಂಬ ಅದ್ಭುತವಾಗಿ ಹೋಗ್ತಾ ಇದೆ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳಿ. ಎಮರ್ಜೆನ್ಸಿ ಟೈಮಲ್ಲಿ ಏನಾದ್ರು ಕೇಳಬೇಕು, ಯಾವುದಾದ್ರು ಒಂದು ವರ ಬಂತು ಅಥವಾ ಯಾವುದಾದ್ರು ಒಂದು ಹುಡುಗಿ ಇದು ಚೆಕ್ ಮಾಡಬೇಕು, ಜಾತಕ ಆಗುತ್ತೋ ಇಲ್ವೋ ಅಂತ ಇಮಿಡಿಯೇಟಾಗಿ ಹೇಳಬೇಕು. ಮುಂದಿನ ಜೀವನ ಹೇಗಿರುತ್ತೆ ಖಂಡಿತ ನಿಮಗೆ ಕೂತಲ್ಲೇ ಒಂದು ಕರೆ ಮಾಡಿ ವೆಯ್ಟ್ ಮಾಡಿ 24 hours ಮ್ಯಾಕ್ಸಿಮಮ್. ಅಲ್ಲಿ ನಿಮಗೆ ಕರೆಯಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀವಿ. ಇನ್ ಕೇಸ್ ಅವ್ರದ್ದು ಡೇಟ್ ಆಫ್ ಬರ್ತು ಟೈಮು ಕರೆಕ್ಟ್ ಇಲ್ಲ ಅಂತಂದರೆ ಪ್ರಶ್ನಾಶಾಸ್ತ್ರಕ್ಕೂ ಹೋಗಿ ಕರೆಕ್ಟ್ ಗೈಡೆನ್ಸ್ ಥ್ರೂ ಪ್ಲಾನೆಟರಿ ಪೊಸಿಷನ್ ಕೊಡ್ತೀವಿ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಗ್ರಹಗಳು ನಮಗೆ ಕಷ್ಟ ಕೊಡೋದಿಲ್ಲ, ಗ್ರಹಗಳು ನಮ್ಮ ಕಷ್ಟನ ತೋರಿಸುತ್ತೆ. ಆ ಗ್ರಹಗಳನ್ನು ಯಾವುದನ್ನು ಹತ್ರ ತಗೊಳ್ಬೇಕು, ಯಾವುದನ್ನು ದೂರ ಮಾಡಬೇಕು ಅನ್ನೋದಷ್ಟೇ ನಮಗೆ ಮಾಡ್ತಕ್ಕಂಥ ಒಂದು ವಿಚಾರ. ಇಲ್ಲಿ ಗ್ರಹ ಶಾಂತಿ ಅಂತ ಹೇಳ್ತಾರೆ. ಗ್ರಹ ಶಾಂತಿ ಅಂತಂದರೆ ನಾಟ್ ಅಟ್ಯಾಚಿಂಗ್ ದಿ ಪ್ಲಾನೆಟ್ ಟು ಅವರ್ ಸೆಲ್ಫ್. ಅದು ನಾವು ಫುಡ್ ಲೆವೆಲಲ್ಲೂ ಹೋಗುತ್ತೆ. ಯಾವುದಾದ್ರು ಒಂದು ಗ್ರಹ ನಮಗೆ ತುಂಬ ವೀಕ್ ಇದ್ದರೆ, ಕನ್ಸಿಡರಿಂಗ್ ದಿ ಪ್ರೆಸೆಂಟ್ ಸಿನಾರಿಯೋ, ಈ ಸಿನಾರಿಯೋದಲ್ಲಿ ನಮಗೆ ವೀಕ್ ಇದೆ ಅಂದರೆ ಇವನ್ನು ಆ ಒಂದು ಊಟನ ಆ ಒಂದು ಆಹಾರನ ತ್ಯಜಿಸಿದ್ರೂ ಕೂಡ ತುಂಬಾ ಪ್ರಾಫಿಟಬಿಲಿಟಿ ಬರುತ್ತೆ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಚಂದ್ರ ಚೆನ್ನಾಗಿಲ್ಲ, ಚಂದ್ರ ತುಂಬಾ ಅಬ್ಸ್ಟಿಕಲ್ಸ್ ಕೊಡ್ತಾ ಇದ್ದಾನೆ ಅಂದ್ರೆ ಅಕ್ಕಿ ತಿನ್ನೋದು ಬಹಳ ಕಮ್ಮಿ ಮಾಡಬೇಕು. ಅನ್ನ ತಿನ್ನೋದು ಬಹಳ ಕಮ್ಮಿ ಮಾಡಬೇಕು, ಅಕ್ಕಿ ಯೂಸ್ ಮಾಡೋದು ಬಹಳ ಕಮ್ಮಿ ಮಾಡಬೇಕು. ಸೊ ಕಷ್ಟ, ಅದಿಲ್ಲದೆ ಇರೋದು ಕಷ್ಟ ನಮ್ಮ ಈ ಇದರಲ್ಲಿ. ಸೊ ಸಣ್ಣ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಗೋಧಿನ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು. ಮಂಗಳ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ತೊಗರಿ ಬೆಳೆನ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು. ಬುಧ ಏನಾದ್ರು ಇತ್ತು ಅಂತಂದ್ರೆ ಹೆಸರು ಕಾಳು ಮತ್ತೆ ಗ್ರೀನ್ ಕಲರ್ ಯೂಸ್ ಮಾಡಬಾರ್ದು. ಗುರು ಸಮಸ್ಯೆ ಇದ್ದರೆ ಯೆಲ್ಲೋ ಕಲರ್ ಯೂಸ್ ಮಾಡಬಾರ್ದು, ಅಥವಾ ಕಡಲೆ ಕಾಳನ್ನು ಕಮ್ಮಿ ಯೂಸ್ ಮಾಡಬೇಕು. ಅರಿಶಿಣನೂ ಕೂಡ ಕಮ್ಮಿ ಯೂಸ್ ಮಾಡಬೇಕು. ಶುಕ್ರ ಇದ್ದರೆ ಮೊಸರು ಅಥವಾ ಸಕ್ಕರೆ ಅಥವಾ ಕೆಲವೊಂದು ಪಕ್ಷ ಹಾಲು ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು. ರಾಹುವಿನ ಸಮಸ್ಯೆ ಇದ್ದರೆ ನಾವು ಆಹಾರದಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡಬಾರ್ದು, ಹಾಗೆ ಉದ್ದಿನ ವಿಚಾರದಲ್ಲಿ ಅದು ಯೂಸ್ ಮಾಡಬಾರ್ದು, ಮೂಲಂಗಿ ತಿನ್ನಬಾರ್ದು. ಹಾಗೆ ಕೇತುವಿನ ಸಮಸ್ಯೆ ಇದ್ದರೆ ಈರುಳ್ಳಿನ ಕಮ್ಮಿ ಯೂಸ್ ಮಾಡಬೇಕು. ಅದಕ್ಕೆ ತುಂಬ ಹಿಂದೆ ರಾಹುಕೇತು ಸಮಸ್ಯೆ ಇದ್ದಾಗ ನಾವು ಬೆಳ್ಳುಳ್ಳಿ ಈರುಳ್ಳಿ ಮುಟ್ಟಲ್ಲಪ್ಪ ಅಂತ ಕೆಲವರು ಹೇಳ್ತಾರಲ್ಲ ಕೆಲವು ವರ್ಗದ ಜನ. ನಾವು ಅದೆಲ್ಲ ನಾವು ಅಡುಗೆಯಲ್ಲಿ ಹಾಕೋದೂ ಇಲ್ಲ, ಬೆಳ್ಳುಳ್ಳಿ ಅಂದರೆ ರಾಹುಕೇತು ಹಾಕೋದಿಲ್ಲ ಅಂತ. ಅದು ಕೆಲವೊಂದು ವಿಚಾರದಲ್ಲಿ ಅದು ನಮಗೆ ನೆಗೆಟಿವ್ ಕೊಡುತ್ತೆ. ಬಟ್ ಪಾಸಿಟಿವ್ ಇದ್ದರೆ ಅದನ್ನು ತಿನ್ನೋದ್ರಲ್ಲಿ ಏನು ತಪ್ಪೇನಿಲ್ಲ, ಇಟ್ ಗಿವ್ಸ್ ಹೆಲ್ತ್ ಬೆನಿಫಿಟ್. ಈಗ ನಮಗೆ ಹಾರ್ಟ್ ಪ್ರಾಬ್ಲಮ್ಗೆ ಗಾರ್ಲಿಕ್ ಇಸ್ ವೆರಿ ಗುಡ್ ಅಂತ ಡಾಕ್ಟರ್ಸ್ ಹೇಳ್ತಾರೆ, ಗಾರ್ಲಿಕ್ ಆಯಿಲ್ ಇಸ್ ವೆರಿ ಗುಡ್. ಸೊ ಹಾಗೆ ಕೇತುನೂ ಪ್ರಾಬ್ಲಮ್ ಇತ್ತು ಅಂತಂದರೆ ಬಾಳೆಹಣ್ಣು ತಿನ್ನಬಾರ್ದು. ಇದೆಲ್ಲ ಎಷ್ಟೊಂದಿದೆ. ಆ ಒಂದು ಗ್ರಹ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಅದನ್ನು ಜಾಸ್ತಿ ಯೂಸ್ ಮಾಡ್ಕೋಬೋದು. ನಮಗೆ ಫಾರ್ ಎಕ್ಸಾಂಪಲ್ ಸಿಕ್ಸ್ತ್ ಹೌಸ್ ನಮಗೆ ಜಾಬ್ಗೆ ಕೊಡುತ್ತೆ. ಜಾಬ್ ಸಿಗ್ತಾ ಇಲ್ಲ ಅಂದರೆ ಯಾವುದು ಸಿಕ್ಸ್ತ್ ಹೌಸ್ ಹಿಟ್ ಆಗಿದೆ ಪವರ್ ಪೊಸಿಷನಲ್ಲಿ ಅದನ್ನು ಆಯ್ಕೆ ಮಾಡಿಕೊಂಡು ಈಟಿಂಗ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಇದಕ್ಕೆ ನಾವು ನಕ್ಷತ್ರ ನಾಡಿ ಕಲಿತ್ರೆ ಲೈಫ್ ಲಾಂಗ್ ನಮಗೆ ಒಂದೊಂದು ಸ್ಟೇಜಲ್ಲಿ ಚೇಂಜ್ ಆಗ್ತಾ ಬರುತ್ತೆ. ಈಗ ಇರ್ತಕ್ಕಂಥ ಒಂದು ಗ್ರಹ ಒಂದಕ್ಕೆ ಪಾಸಿಟಿವ್ ಇರುತ್ತೆ, ಒಂದಕ್ಕೆ ನೆಗೆಟಿವ್ ಇರುತ್ತೆ. ಅದೇ ಗ್ರಹ ಇನ್ನೊಂದು ಡಿವಿಷನಲ್ಲಿ ಇನ್ನೊಂದು ಈವೆಂಟ್ಗೆ ಅದು ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಎಜುಕೇಷನಲ್ಲಿ ಒಂದು ಗ್ರಹ ವೀಕ್ ಇದ್ದರೆ ಜಾಬಲ್ಲಿ ಅದೇ ಗ್ರಹ ಪಾಸಿಟಿವ್ ಇರುತ್ತೆ. ಅದಕ್ಕೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ದಶಾಭುಕ್ತಿಗಳು ರಿಪೀಟ್ ಆಗ್ತಾ ಇರುತ್ತೆ. ಇದೇ ದಶ ಇನ್ನೊಂದು ಭುಕ್ತಿ ಬರುತ್ತೆ, ಇನ್ನೊಂದು ಯಾವುದೋ ದಶದಲ್ಲಿ ಇನ್ನೊಂದು ಭುಕ್ತಿ ಬರುತ್ತೆ. ಅದೇ ಭುಕ್ತಿ ಅಲ್ಲಿ ಸಮಸ್ಯೆ ಕೊಟ್ಟಿರುತ್ತೆ, ಈಗ ಅದೇ ಭುಕ್ತಿ ಇನ್ನೂ ಸಮಸ್ಯೆ ಕೊಟ್ಟಿರಲ್ಲ. ಯಾಕಂದರೆ ಪೀರಿಯಡ್ ಚೇಂಜ್ ಆಗಿರುತ್ತೆ. ಎಜುಕೇಷನಿಂದ ಜಾಬ್ಗೆ ಜಂಪ್ ಆಗಿರ್ತೀವಿ, ಜಾಬಿಂದ ಬಿಸ್ನೆಸ್ಗೋ ಇನ್ನೊಂದಕ್ಕೇನೋ ಜಂಪ್ ಆಗಿರ್ತೀವಿ, ಅಥವಾ ಅಬ್ರಾಡ್ಗೆ ಹೋಗೋ ಒಂದು ಕಾಂಬಿನೇಷನ್ ಬಂದಿರುತ್ತೆ. ಅಲ್ಲಿಂದ ವಿ ವಿಲ್ ಜಂಪ್ ಟು ಮ್ಯಾರೇಜ್, ಮ್ಯಾರೇಜಿಂದ ನಾವು ಹೌಸ್ ಪ್ರಾಪರ್ಟಿ ವೆಹಿಕಲ್ಗೆ ಜಂಪ್ ಆಗ್ತೀವಿ, ಅಲ್ಲಿಂದ ನಾವು ಲಾಸ್ಟ್ ಸ್ಟೇಜಲ್ಲಿ ಹೆಲ್ತ್. 50 years ಆದಮೇಲೆ ದಿ ದಶ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹೆಲ್ತ್. ಯಾರ್ಯಾರಿಗೆ 40-45 ಕ್ರಾಸ್ ಆಗಿದೆ ಆ ದಶ ಯಾವ್ದು ಬರುತ್ತೋ ಹೆಲ್ತಲ್ಲಿ ಚೆನ್ನಾಗಿರಬೇಕು. ಒಂದೊಂದರಲ್ಲೂ ಒಂದೊಂದು ಕಾಂಬಿನೇಷನ್ನು. ಒಂದು ಇದು ಹೇಳ್ತಾ ಇದ್ರು, ಈ ವಯಸ್ಸಲ್ಲಿ ಇದು ಬರಬಾರ್ದು, ಗ್ರಹ ಈಗ ಬರಬಾರ್ದು ಅಂತ ಹೇಳಿ ಅದನ್ನು ಹೇಳ್ತಾ ಇದ್ರು. ಅದು ಕಾರಕತ್ವದ ಮೇಲೆ ಬರಬಾರ್ದು ಅಂತ ಹೇಳ್ತಾ ಇದ್ರು. ಶುಕ್ರ ಎಂಡಿಂಗಲ್ಲಿ ಬರಬೇಕು, ಸ್ಟಾರ್ಟಿಂಗಲ್ಲಿ ಬರಬಾರ್ದು ಅಂತ ಹೇಳೋದು. ರಾಹು ಓದೋರ್ ಸಮಯದಲ್ಲಿ ಬರಬಾರ್ದು ಅಂತ ಹೇಳ್ತಾ ಇದ್ರು. ಅದು ಕುರುಡು ಮೆತ್ತಲಲ್ಲಿ ಬರ್ತಾ ಇತ್ತು. ಬಟ್ ಈಗಿನ ಒಂದು ಕಾಲಮಾನದಲ್ಲಿ ಯಾವುದೇ ಗ್ರಹ ಬಂದರೆ ಕೆಲವು ಈ ಕಾಂಬಿನೇಷನ್ಸ್ಗಳು ಬರಬಾರ್ದಷ್ಟೇ, ತದ್ವಿರುದ್ಧ ಆಗುತ್ತೆ. ಸೊ ಅದು ನಮ್ಮ ಕರ್ಮ ಫಲದ ಮೇಲೆ ವರ್ಕ್ ಆಗುತ್ತೆ. ಏನು ಬರುತ್ತೆ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗೋದು ನಮ್ಮ ನಕ್ಷತ್ರ ನಾಡಿಯ ಒಂದು ಪದ್ಧತಿ. ಅಲ್ಲಿ ಬರ್ತಕ್ಕಂಥ ನೆಗೆಟಿವಿಟಿನ ಹೇಗೆ ಪಾಸಿಟಿವ್ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಕುಟುಂಬ ಸಮೇತ ಕಲೀರಿ. ಇದೇ ಮಂಗಳವಾರ ನಮ್ಮ ಇಂಡಿಪೆಂಡೆನ್ಸ್ ಡೇ 75ನೇ ಇಂಡಿಪೆಂಡೆನ್ಸ್ ಡೇ ಮುಗಿದಾದ್ಮೇಲೆ ಮಂಗಳವಾರ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರು ಸಂಜೆ ತೊಗೊಳ್ಳಿ 7-9. ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದೆ ಅನ್ನೋರಿಗೆ 11-1 ತೊಗೊಳ್ಳಿ. ಬೆಳಿಗ್ಗೆ ಏನು ಮಾಡ್ತೀವೋ ಅದೇ ಕ್ಲಾಸ್ ಸಂಜೆ ಮಾಡ್ತೀವಿ. ಮತ್ತು ಮಧ್ಯದಲ್ಲಿ ಬರ್ತಕ್ಕಂಥ ಹಬ್ಬಗಳಿಗೆ ರಜಾ ಇರತಕ್ಕಂಥದ್ದು. ಹಾಗೆ ನಾವು ಸಾಕಷ್ಟು ವಾಯ್ಸ್ ಮೆಸೇಜ್ ಕಳಿಸ್ತೀವಿ. ನಿಮಗೇನಾದ್ರು ಅರ್ಥ ಆಗಿಲ್ಲ ಅಂತಂದಾಗ ವಾಯ್ಸ್ ಮೆಸೇಜ್ ಕಳಿಸ್ತೀವಿ. ನೆಕ್ಸ್ಟ್ ಡೇ ಮತ್ತೆ ಅದರದ್ದು ರಿಪೀಟ್ ಮಾಡ್ತೀನಿ ನಾನು. ಸಾಕಷ್ಟು ಯೂಟ್ಯೂಬ್ಗಳು ವೀಡಿಯೋಗಳು ಕೊಡ್ತೀವಿ ನಿಮಗೆ. ತುಂಬ ನಮ್ಮ ಟ್ರೈನಿಂಗ್ ಎಲ್ಲ ತುಂಬ ವೆಲ್ ಕ್ರಿಯೇಟೆಡ್ ಅಂತ ಹೇಳ್ಬೋದು. ISO ಸರ್ಟಿಫಿಕೇಷನ್ ಬಂದಿದೆ ನಿಮಗೆ. ಸೊ ನಮ್ಮದು ಟ್ರೈನಿಂಗ್ ಎಲ್ಲ ಪ್ರಿಸೈಸ್ ಕ್ಲಿಯರ್ ಆಗಿರುತ್ತೆ, ಕ್ಲಿಸ್ಟರ್ ಕ್ಲಿಯರ್ ಆಗಿರುತ್ತೆ. ಜಸ್ಟ್ ಅದು ನಾವು ಕುತ್ಕೊಂಡು ನೋಡ್ತಾ ಇದ್ರೆ ಸಾಕು. ವಿಜುವಲ್ಸ್ ಇರುತ್ತೆ, ಕೆಲವು ಪಿಕ್ಚರ್ಸ್ ಹಾಕ್ತೀವಿ, ಸ್ಕ್ರೀನ್ ಮೇಲೇ ಪಿಕ್ಚರ್ಸ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀವಿ. ತುಂಬ ಒಂಥರ ಅದು ನಿಮಗೆ 2 hour ಟೈಮ್ ಹೋಗೋದೇ ಗೊತ್ತಾಗಲ್ಲ. ಪ್ರತಿ ದಿವಸ 2 hour ಇಷ್ಟು ಬೇಗ ಮುಗೀತಾ ಅಂತ. ಯಾವುದೋ ಒಂದು ಮೂವಿಲಿ ಕೂತ್ಕೊಂಡ್ರೆ 2 hour ಕೂತ್ಕೊಳ್ಳೋದು ಭಾಳ ಕಷ್ಟ. ಅದೇನಾದ್ರು ಬೋರ್ ಆಗ್ಬಿಟ್ರಂತೂ ಇದ್ದಿದ್ದು ಕೂತ್ಕೊಳ್ಳೋಕ್ಕಾಗಲ್ಲ. ಚೆನ್ನಾಗಿರೋದೇ 2 hour ಒದ್ದಾಡ್ಬಿಡ್ತೀವಿ. ಅಂಥದ್ರಲ್ಲಿ ನಕ್ಷತ್ರ ನಾಡಿ 2 ಅವರ್ ಕೂತ್ಕೊಂಡ್ರೆ ಅವರಿಗೆ ಟೈಮ್ ಇಷ್ಟು ಬೇಗ ಮುಗಿದೋಯ್ತಾ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಏನು ಸರ್ ಇಷ್ಟು ಬೇಗ 2 ಅವರ್ ಆಯಿತು ಅಂತಲ್ಲ, 15 ದಿವಸ ಮುಗಿದೋಯ್ತಾ ಅನ್ನೋ ಒಂದು ಆಶ್ಚರ್ಯ ಆಗುತ್ತೆ. ಸಾಕಷ್ಟು ಕಲ್ತ್ವಿ, ಸಾಕಷ್ಟು ನಮಗೆ ಅನುಭವ ಬಂತು, ಹೇಗೆ ನಮ್ಮ ಜೀವನನ ರೂಢಿಸ್ಕೊಳ್ಳೋಣ ಅಂತ ಹೇಳಿ ಬಂದಿರತಕ್ಕಂಥ ಒಂದು ವಿಚಾರ ಕಲ್ತವ್ರು ಹೇಳ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕುಟುಂಬ ಸಮೇತರಾಗಿ ಕಲೀರಿ, ಫೀಸ್ ಏನು ಜಾಸ್ತಿ ಇಲ್ಲ. ಕುಟುಂಬ ಸಮೇತರಾಗಿ ಅವ್ರಿಗೇನು ಫೀಸ್ ಜಾಸ್ತಿ ಇಲ್ಲ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಈಗ ಯಾರೊಬ್ಬರು ಫೋನ್ ಮಾಡಿದ್ರಲ್ಲ, ನಮ್ಮ ಹಸ್ಬೆಂಡು ಪೊಲೀಸ್ ಅಂತ, ಅವರು ಬರಲಿ, ಅವರು ಕಲೀಲಿ ಅಂತ, ತಮ್ಮನೂ ಕಲೀಲಿ ಅಂತ ಕಲ್ತ್ಕೊಳ್ಳಿ, ಏನು ಪ್ರಾಬ್ಲಮ್ ಏನಿಲ್ಲ. 100% ಹೆಲ್ಪ್ ಆಗುತ್ತೆ. ದಯಮಾಡಿ ಇನ್ನೊಂದು 3 ಡೇಸ್ ಇದೆ. ನಾಳೆ ಶನಿವಾರ ನಮ್ಮದು ಪ್ರೋಗ್ರಾಮ್ ಇರಲ್ಲ, ಭಾನುವಾರ ಇರಲ್ಲ, ಮತ್ತೆ ಸೋಮವಾರ ಇರುತ್ತೆ. ಒಂದು ಟ್ರೈ ಮಾಡಿ, ಲೈಫ್ಗೆ ಒಂದು ತುಂಬಾ ಹೆಲ್ಪ್ ಆಗುತ್ತೆ. ಯಾರ್ಯಾರು ಪೋಷಕರು ಇರ್ತಾರೆ, ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಎಜುಕೇಷನ್ ಯಾವ್ದು ಡೈರೆಕ್ಷನ್ ಹೋಗಬೇಕು ಅಂತ ಸ್ವಲ್ಪ ಅಲ್ಲೇನೋ ನೆಗೆಟಿವ್ ಇದ್ದರೆ ಏನು ದಾನ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನಮ್ಮ ಜೀವನನ ಯಾರಿಗೂ ಜಾತಕ ತೋರಿಸ್ಬಿಟ್ಟು ಅಲ್ಲಿ ಹೋಗಿದ ತಕ್ಷಣ ದೋಷ ಹೇಳಿ ತಲೆ ಕೆಟ್ಟೋಗುತ್ತೆ. ಆಲ್ರೆಡಿ ಕಲಿಯುಗ ಅಂತ ಅವ್ರು ಹೇಳಿದ್ರು, ವೆರಿ ಡೇಂಜರಸ್ ಯುಗದಲ್ಲಿದ್ದೀವಿ. ಇಂಥದ್ರಲ್ಲಿ ಹೋಗ್ಬಿಟ್ಟು ಕಲಿಯುಗದ ಇದೆಲ್ಲ ಕೇಳಿದ್ರೆ ಸ್ವಲ್ಪ ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಕಳೆದ 6 ವರ್ಷದಿಂದ ವಾಹಿನಿಲಿ ದೋಷ ಇಲ್ಲ ಅಂತ ಹೇಳ್ಕೊಂಡ್ಬಂದಿದ್ದೀನಿ. ಇದುವರೆಗೂ ಒಬ್ಬ ಜ್ಯೋತಿಷ್ಯನು ಫೋನ್ ಮಾಡಿ ದೋಷ ಇದೆ ಅಂತ ಪ್ರೂವ್ ಮಾಡಿಲ್ಲ. ಬನ್ನಿ ಅಂತಲೂ ಚಾಲೆಂಜ್ ಮಾಡಿದೆ, ಯಾರೂ ಬಂದೂ ಇಲ್ಲ, ಬರೋದು ಇಲ್ಲ. ಇನ್ನು ಬಂದರೆ ಎಲ್ಲ ಇನ್ನು ಮುಂದೆ ಬರೋರೆಲ್ಲ ಕಳ್ಳರು ಬರ್ಬೋದು ಅಷ್ಟೇ. ಸತ್ಯವಾಗಿರೋರು ಯಾರೂ ಬರಲಿಲ್ಲ, ಅವ್ರಿಗೆ ಗೊತ್ತು ದೋಷ ಇಲ್ಲ ಅಂತ. ಸಮಾಜಕ್ಕೆ ಅನುಗುಣವಾಗಿ ದೋಷಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಮ್ಮ ರೀಚು, ನಾವು ಹೇಳ್ತಕ್ಕಂಥ ರೀಚು ಯಾರಿಗೂ ಸ್ವಲ್ಪ ಹೋಗ್ತಾ ಇಲ್ಲ. ಬೆಸ್ಟ್ ಈಸ್ ಎಜುಕೇಷನ್. ಅಂಬೇಡ್ಕರ್ ಹೇಳ್ದಂಗೆ ಯಾವಾಗ ಎಲ್ಲರಿಗೂ ಕೂಡ ಈ ಎಜುಕೇಷನ್ ಅನ್ನೋದು ಸಿಗುತ್ತೆ, ಯಾವುದೇ ಒಂದು ವಿಚಾರದಲ್ಲಿ ಆ ವಿಚಾರದಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ. ಸೊ ಇಲ್ಲಿ ಜ್ಯೋತಿಷ್ಯದಲ್ಲಿ ಗೊಂದಲ ಯಾಕೆ ಅಂದರೆ ಹೆಚ್ಚು ಜನ ಕಲ್ತಿಲ್ಲ, ಕಲ್ತಿರೋದೇ ಸ್ವಲ್ಪ. ಆ ಸ್ವಲ್ಪ ಜನ ಕಲ್ತಿರೋರಲ್ಲಿ ದೋಷ ಹೇಳೋರೇ ಹೆಚ್ಚು, ಪಾಸಿಟಿವ್ ಆಗಿ ಹೇಳೋರು ಇಲ್ಲಿದ್ದಾರೆ, ಟೈಮಿಂಗ್ ಕೊಡೋರು ಇಲ್ಲಿದ್ದಾರೆ. ಈ ಟೈಮ್ಗಾಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ, ಆರಾಮಾಗಿರಿ, ಕೂಲಾಗಿರಿ ಅಂತ ಎನ್ಕ್ಯಾಶ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದಾರೆ. ನಾಟ್ ಗಿವಿಂಗ್ ದಿ ರೈಟ್ ನಾಲೆಜ್. ಎನ್ಕ್ಯಾಶ್ ಮಾಡಿಕೊಳ್ಳಿ. ಮನುಷ್ಯ ಅಂದಮೇಲೆ ದುಡ್ಡಿನ ಬಗ್ಗೆ ಆಸಕ್ತಿ, ಆಸೆ ಇದ್ದೇ ಇರುತ್ತೆ. ಬಟ್ ಕರೆಕ್ಟಾಗಿ ಮಾಡಲಿ. ಲೆಟ್ ದೆಮ್ ಡೂ ದೇರ್ ಜಾಬ್ ಇನ್ ದಿ ರೈಟ್ ವೇ. ಅವ್ರು ಡೆಫಿನೆಟ್ಲಿ ಸರಸ್ವತಿನೂ ಖುಷಿ ಆಗ್ತಾರೆ, ಲಕ್ಷ್ಮಿನೂ ಖುಷಿ ಆಗ್ತಾರೆ. ಸರಸ್ವತಿ ಇಲ್ಲದೆ ಲಕ್ಷ್ಮಿ ಮಾಡೋಕ್ಕೆ ಹೋದರೆ ಕಷ್ಟನೇ. ಕಾಲ್ಸ್ ತಗೊಂಡೋಣ ಒಂದೆರಡು. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ದೇವಸ್ಥಾನ ನಿರ್ಮಾಣ ಅಂತ ಹಾಕಿದಿರಲ್ಲ, ಏನ್ ದೇವಸ್ಥಾನ ಸರ್? ವೆಂಕಟೇಶ್ವರ ದೇವಸ್ಥಾನ. ಎಲ್ಲಿ ಸರ್? ಬೆಂಗಳೂರಲ್ಲೇನಾ? 2 ಇದೆ ಅಮ್ಮ. ಒಂದು ಇಲ್ಲಿ ಬೆಂಗಳೂರಲ್ಲೇ ಮಾಡ್ತೀವಿ, ಇನ್ನೊಂದು ದೇವರಾಯ ಸಮುದ್ರ ಅಂತಿದೆ, ಅಲ್ಲಿ ಒಂದು 6 ಎಕರೆ ತಗೊಂಡಿದ್ದೀವಿ ಆಲ್ರೆಡಿ. ಬೆಸ್ಟ್ ಆಫ್ ಲಕ್. ಓಕೆ, ಆಲ್ ದಿ ಬೆಸ್ಟ್. ನೋ ಪ್ರಾಬ್ಲಮ್. ಅದು ನಮ್ಮ ಇದರಲ್ಲಿ ನಡೆಯುತ್ತೆ. ಒಂದು 3 to 4 years ಆಗುತ್ತೆ ಬರಕ್ಕೆ. ಅಪ್ರೂವಲ್ ತಗೋಬೇಕು. ದೇವಸ್ಥಾನ ಅಂದ್ರೆ ಹಿಂದೂ ಧರ್ಮ ಉಳಿಲಿ ಅಂತ ದೇವಸ್ಥಾನ ಬೇಕಲ್ವಾ? ನಾವು ಹಿಂದೂ ಧರ್ಮದ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಯಾಕಂದ್ರೆ ಕ್ಯೂರಿಯಾಸಿಟಿ ದೇವಸ್ಥಾನ ಅಂತ ಹೇಳಿದಾಗ ಅಲ್ಲ, ದೇವಸ್ಥಾನ ನಿರ್ಮಾಣ ಅಂತ ಕಲೆಕ್ಟ್ ಮಾಡ್ತಿದಿರಲ್ಲ, ಅದು ಒಳ್ಳೇದಲ್ವಾ? ದೇವಸ್ಥಾನ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಸರ್. ನೀವೆಲ್ಲೂ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಈಗ ನಮ್ ದುಡ್ಡೇ ಹಾಕ್ತಾ ಇದೆ ದೇವಸ್ಥಾನಕ್ಕೆ. ನಾವು ಪಬ್ಲಿಕ್ ಇಂದ ಕಲೆಕ್ಟ್ ಮಾಡೋ ಸ್ಟಾರ್ಟ್ ಮಾಡಿದ್ವಿ. ಈಗ ಸ್ಟಾರ್ಟಿಂಗ್ ಮಾಡಿದ್ವಿ, ಅದು ಬೇಡ ಅನ್ನಿಸ್ತು, ನನ್ ದುಡ್ಡೇ ಹಾಕ್ತೀನಿ ಅಂತ ಡಿಸೈಡ್ ಮಾಡಿದ್ವಿ. ನಮ್ ದುಡ್ಡೇ ಹಾಕ್ತೀನಿ ಯಾಕೆಂದ್ರೆ ಅಲ್ಲಿ ಈಗ ಪಾಲಿಸೀಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಟೆಂಪಲ್ ಕಟ್ಟೋದೆಲ್ಲ ಓನ್ ಫಂಡ್ಸ್ ಹಾಕಿ ಮಾಡ್ತೀವಿ. ಜಾಗನೂ ತಗೊಂಡಿದೀವಿ, ಓನ್ ಆಗೇ ಕಟ್ತೀವಿ. ವಿಲ್ ಡೆಫಿನೆಟ್ಲಿ ಡೂ ದಟ್. ಓಕೆ, ಎಲ್ಲದಕ್ಕೂ ಒಂದು ಟೈಮ್ ಬೇಕಲ್ಲ. ಮುಂಚೆ ಆದ್ರೆ ಈ ಡೊನೇಷನ್ ಪಾಲಿಸೀಸ್ ಎಲ್ಲ ಡಿಫರೆಂಟ್ ಆಗಿತ್ತು, ಈಸಿ ಇತ್ತು. ಇವಾಗ ಸರ್ಕಾರ ತುಂಬಾ ಟೈಟ್ ಮಾಡ್ಬಿಟ್ಟಿದೆ ಫಂಡಿಂಗ್ ಎಲ್ಲ. ಯಾಕಂದ್ರೆ ಎಲ್ಲರಿಗೂ ಈ ಒಂದು ಆಡಿಟ್ ಅಲ್ಲಿ ಇರ್ತಕ್ಕಂಥವ್ರು ಗೊತ್ತಾಗಿದೆ ಈಗ ತುಂಬಾ ಜನ. ಸ್ವಲ್ಪ ತುಂಬಾ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಅದರಿಂದ ಎಲ್ಲ ತುಂಬಾ ಜನ ಏನೇನೋ ಬೇರೆ ಬೇರೆ ತರ ಎಲ್ಲ ಡೈವರ್ಟ್ ಮಾಡ್ತಾ ಇದ್ರಂತೆ. ಸೊ ಅದಕ್ಕೆಲ್ಲ ಆ ಥರದ್ದು ಬೇಡ ಬಿಡಿ, ನಾವೇ ಹಾಕ್ತೀವಿ, ನಮ್ಗೇನು ಫಂಡ್ಸ್ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ. ಬಟ್ ನಾವು ಕನ್ಸ್ಟ್ರಕ್ಟ್ ಮಾಡೇ ಮಾಡ್ತೀವಿ. ಇಲ್ಲಿ ನಾವೇನು ಫೀಸ್ ತಗೊಳ್ತೀವೋ ಮಿಕ್ಕಿದ್ದೆಲ್ಲ ದೇವಸ್ಥಾನಕ್ಕೆ ಹೋಗುತ್ತೆ. ಅದನ್ನು ಡಿಸೈಡ್ ಮಾಡ್ಬಿಟ್ಟಿದ್ವಿ. ನಾನು ಮಾಡಾದ್ಮೇಲೆ ತೋರಿಸ್ತೀನಿ, ಹೇಳೋದಿಲ್ಲ ಅಷ್ಟೇ. ಜನ ಏನ್ ಬೇಕಾದ್ರೆ ಥಿಂಕ್ ಮಾಡಿ. ಹೇಳಿಲ್ಲ ಸರ್ ಏನ್ ದೇವಸ್ಥಾನ ಅಂತ, ನೀವು ಎಲ್ಲೂ ಹೇಳಿಲ್ಲ, ಬರೀ ದೇವಸ್ಥಾನ ನಿರ್ಮಾಣ ಅಂತ. ಈಗೇನಾಗುತ್ತೆ ಅಲ್ಲಿ ನಾರಾಯಣನ್ ಹಾಕ್ಬೇಕೋ ಅಥವಾ ವೆಂಕಟೇಶ್ವರ ಹಾಕ್ಬೇಕು ಅನ್ನೋದೊಂದು ಕನ್ಫ್ಯೂಷನ್ ಆಗುತ್ತಲ್ವಾ? ಒಟ್ನಲ್ಲಿ ನನ್ನ ಮನಸ್ಸಲ್ಲಿರೋದು ಅವೆರಡರಲ್ಲೂ ಒಂದು. ಓಕೆ, ಎಲ್ಲ ದೇವರು ಒಂದೇ. ಒಟ್ನಲ್ಲಿ ಒಂದು ದೇವರಂತೂ, ದೇವಸ್ಥಾನ ಅಂತೂ ಬರುತ್ತೆ. ನಿಮ್ಮ ಕ್ಯೂರಿಯಾಸಿಟಿಗೆ ಆನ್ಸರ್ ಮಾಡಿದ್ವಿ. ಏನಾದ್ರು ಕೇಳಂಗಿದ್ರೆ ಬೇಕು ಕೇಳಿ. ಕಾಲ್ ಹೇಳಿ ಬೇಗ. 23/8/2004. ಓಕೆ. 5:02 ಸಂಜೆ. ಹುಟ್ಟಿದವರು ಬೆಂಗಳೂರಾ? ಹಾ. ಬಟ್ ನೀವು ನಕ್ಷತ್ರ ಕಲ್ತಿಲ್ಲ ಅಲ್ಲ? ಇಲ್ಲ ಸರ್. ಹಾ, ಏನ್ ಕೇಳಬೇಕು? ಈಗೇನು ಸೆಕೆಂಡ್ ಪಿಯುಸಿ ಆಯ್ತಾ ಅಥವಾ ಈಗ ಹೋಗ್ತಾ ಇದ್ದಾರೆ? ಈಗ ಸೆಕೆಂಡ್ ಪಿಯುಸಿ ಆಗಿದೆ ಸರ್. ಈಗ ಎಲ್ಲ ರಿಸಲ್ಟ್ ಬಂದಿದೆ. ಪಿಟಿಒ ಮೇಲೆ ಹೋಗೋದಾ, ಎನ್ಐಟಿ ಮೇಲೆ ಹೋಗೋದಾ ಅಥವಾ ಯಾವ ಬೇಸ್ ಚೆನ್ನಾಗಿರುತ್ತೆ ಅಂತ? ಯಾವ್ದ್ರ ಮೇಲೆ ಅಂದ್ರೆ ಟೆಕ್ನಾಲಜಿ ಮೇಲೆ. ಟೆಕ್ನಿಕಲ್ ಮೇಲೆ ಹೋಗೋದ್ರೆ ಒಳ್ಳೇದು, ಯಾಕಂದ್ರೆ 8th house, 3rd house, 12th house ಟೆಕ್ನಿಕಲ್ ಮೇಲೆ ಬಂದಿದೆ. ವಿಟಿ ಮೇಲೆ ಹೋಗೋದು ಒಳ್ಳೇದು. ಡೆಫಿನೆಟ್ಲಿ ಕ್ಲಿಕ್ ಆಗುತ್ತೆ, ತುಂಬಾ ಚೆನ್ನಾಗಿ ಓದ್ತಾರೆ. ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಒಳಗೆ ಹೋಗ್ಲಿ, ಮೆಕ್ಯಾನಿಕಲ್ ಎಲ್ಲ ಬೇಡ, ಆಟೋಮೇಶನ್ ಬೇಡ. ಯಾವುದು? ಅದೇಮ್ಮ ಕಂಪ್ಯೂಟರ್ ಸೈನ್ಸ್ ಡೆಫಿನೆಟ್ಲಿ ತಗೊಳ್ತಾರೆ, ಯಾಕಂದ್ರೆ ದಶ ತುಂಬಾ ಚೆನ್ನಾಗಿದೆ, ಕೇತು ನೆಕ್ಸ್ಟ್ 6 ತುಂಬಾ ಚೆನ್ನಾಗಿದೆ. ಆಮೇಲೆ ಮುಂದೆ ಹೈಯರ್ ಸ್ಟಡಿಗೆ ಹೋಗೋಕೆ ಹೆಲ್ಪ್ ಆಗುತ್ತೆ. ಓಕೆ, ಯುಎಸ್ ಹೋಗೋ ಕಾಂಬಿನೇಷನ್ ಇದೆ. 9 ಅಂತ ಬಂದಾಗ ಯುಎಸ್ ಅಬ್ರಾಡ್ ಹೋಗೋ ಕಾಂಬಿನೇಷನ್ ಇದೆ. ಒಳ್ಳೇದಾಗ್ಲಿ, ಕ್ಲಾಸು ಇದೆ, ಸೇರ್ಕೊಳ್ಳಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯ್ತು. ಮಂಗಳವಾರ ಕ್ಲಾಸಿಗೆ ಜಾಯ್ನ್ ಆಗಿ, ರಿಜಿಸ್ಟರ್ ಆಗಿ, ಇಂಥವೆಲ್ಲ ಈಸಿಯಾಗಿ ಹೇಳ್ಬಿಡ್ಬೋದು. ಇಷ್ಟಿದೆ, ಇಷ್ಟಿದೆ ಟಕ್ ಅಂತ ಹೇಳ್ಬೋದು. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.